Hi friends, welcome to Classic Education YouTube channel. So, ivattina ondu Hindu analysis alli kelavondist articles matte editorial na discuss madona. So, notri first article enide andre NDA nominee Draupadi Murmu elected as 15th president of India. So, nimige gottu ninne enappa andre president of India election result itto adrolage yaar elect agiddara andre National Democratic Alliance na representative adanta nominee adanta Draupadi Murmu avaru ಎಲೆಕ್ಟ್ ಆಗಿದ್ದಾರೆ. ಈಗ ಇವರು ಎಷ್ಟನೇ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ರಪ್ಪ ಅಂದ್ರೆ 15ನೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಟ್ ಆಗಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಫಸ್ಟ್ ಟ್ರೈಬಲ್ ವುಮೆನ್ ಟು ಬಿ ಅಪಾಯಿಂಟೆಡ್ ಟು ದ ಪೊಸಿಷನ್ ಅಂಡ್ ಯಂಗೆಸ್ಟ್ ಆಸ್ ವೆಲ್. ಸೊ ನೋಡ್ರಿ ಇವ್ರು ಏನಪ್ಪ ಅಂದ್ರೆ ಮೊದಲ ಟ್ರೈಬಲ್ ವುಮೆನ್ ಯಾವ್ದಕ್ಕಪ್ಪ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಆಗುತ್ತೆ, ಜೊತೆಗೆ ಈಸ್ಟ್ ಯಂಗ್ ವಯಸ್ನಲ್ಲಿ ಯಾರು ಕೂಡ ಅಪಾಯಿಂಟ್ ಆಗಿದ್ದಿಲ್ಲ. ಇದು ಕೂಡ ಏನಪ್ಪ ಅಂದ್ರೆ ಮ್ಯಾಟರ್ ಆಗುತ್ತೆ. ಇಷ್ಟ ಎಂಗೇಜ್ಡ್ ಆಗಿ ಅವ್ರನ್ನ ಏನ್ ಮಾಡಿದಪ್ಪ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ವಿ. ಸೊ ಅವ್ರಿಗೆ ಏನಪ್ಪ ಅಂದ್ರೆ ಥರ್ಡ್ ರೌಂಡ್ ಅಲ್ಲಿ ಜಯ ಸಿಕ್ತು, ಬಟ್ ಫೋರ್ತ್ ರೌಂಡ್ ವರೆಗೂ ವೇಟ್ ಮಾಡಿದ್ರು. ಸೊ ಟೋಟಲ್ ಅವ್ರಿಗೆ ಎಷ್ಟು ಓಟ್ ಸಿಕ್ತಪ್ಪ ಅಂದ್ರೆ 2,824 ಕೋಟಿ ಸಿಕ್ತು. ಅದ್ರ ಟೋಟಲ್ ವ್ಯಾಲ್ಯೂ ಎಷ್ಟಿತ್ತು ಅಂದ್ರೆ 6,76,803 ವ್ಯಾಲ್ಯೂ ಇತ್ತು. ಇವ್ರ ಅಪೋಸಿಟ್ ಆದಂತ ಯಶವಂತ್ ಸಿನ್ಹಾ ಅವ್ರಿಗೆ ಏನಪ್ಪ ಅಂದ್ರೆ 1,877 ಮತಗಳು ಸಿಕ್ತು. ಅದ್ರ ಟೋಟಲ್ ವ್ಯಾಲ್ಯೂ ಎಷ್ಟಿತ್ತಪ್ಪ ಅಂದ್ರೆ 3,80,177 ವ್ಯಾಲ್ಯೂ ಇತ್ತು. ಓವರ್ಆಲ್ ವೋಟಿಂಗ್ ಅಲ್ಲಿ ಇವ್ರಿಗೆ ಎಷ್ಟು ವ್ಯಾಲ್ಯೂ ಬಂದಿದೆಯಪ್ಪ, ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಬಂದಿದ್ರೆ 64.3 ವೋಟಿಂಗ್ ಪರ್ಸೆಂಟೇಜ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ರಿಟರ್ನಿಂಗ್ ಆಫೀಸರ್ ಯಾರು ಇರ್ತಾರೆ, ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ ಅಲ್ಲಿ ಯಾರು ರಿಟರ್ನಿಂಗ್ ಆಫೀಸರ್ ಇರ್ತಾರೆ ಅಂದ್ರೆ ಸೆಕ್ರೆಟರಿ ಜನರಲ್ ಆಫ್ ರಾಜ್ಯಸಭಾ ಇರ್ತಾರಲ್ಲ, ಇವ್ರು ಏನಪ್ಪ ಅಂದ್ರೆ ರಿಟರ್ನಿಂಗ್ ಆಫೀಸರ್ ಆಗಿ ಆಕ್ಟ್ ಮಾಡ್ತಾರೆ. ಸೊ ನಿಮಗೆ ಗೊತ್ತು ಎಂಪಿಸ್ ಎಲೆಕ್ಷನ್ ಆದಾಗ ಏನಪ್ಪಾ ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಏನಿರ್ತಾರೆ ಅಂದ್ರೆ ಅವ್ರನ್ನ ರಿಟರ್ನಿಂಗ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ ಅಲ್ಲಿ ಯಾರು ರಿಟರ್ನಿಂಗ್ ಆಫೀಸರ್ ಅಂದ್ರೆ ಸೆಕ್ರೆಟರಿ ಜನರಲ್ ಆಫ್ ರಾಜ್ಯಸಭಾ ಏನಿರ್ತಾರಲ್ಲ, ಇವರು ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಸೊ ಇದಾದ್ಮೇಲೆ ಅವ್ರಿಗೆ ಫಸ್ಟ್ ಗ್ರೀಟ್ ಮಾಡಿದ್ದು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರಿಗೆ ಗ್ರೀಟ್ ಮಾಡಿ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಶುಭಾಶಯವನ್ನ ಕೋರ್ತಾರೆ. ಕೋರ್ ಹೇಳ್ತಾರೆ ಏನಪ್ಪ ಅಂದ್ರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಟೈಮಲ್ಲಿ ಒಬ್ಬ ಟ್ರೈಬಲ್ ವುಮೆನ್ ಅಂದ್ರೆ ಬುಡಕಟ್ಟು ಜನಾಂಗದ ಹೆಣ್ಣುಮಗಳು ಏನಪ್ಪ ಅಂದ್ರೆ ರಾಷ್ಟ್ರಪತಿ ಆಗಿದ್ದು ಸಂತೋಷ ತರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಇವರ ಜೀವನ ಏನಿದೆ ಅಲ್ಲ, ಇದು ಎಲ್ಲ ಭಾರತೀಯರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಯಾವ ತರನಾಗಿ ಅವರು ಎಷ್ಟೆಲ್ಲ ಡಿಫಿಕಲ್ಟೀಸ್ ಇದ್ರು ಕೂಡ ಏನಪ್ಪಾ ಅಂದ್ರೆ ಈ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಕ್ ಏನ್ ಕಷ್ಟಪಟ್ಟಿದ್ರಲ್ಲ, ಅದು ಪ್ರತಿಯೊಬ್ಬರ ಇಂಡಿಯನ್ಸ್ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಕ್ಕಿಂತ ಮುಂಚೆ ಮುರ್ಮು ಅವ್ರು ಏನಿದ್ರಪ್ಪ ಅಂದ್ರೆ ಜಾರ್ಖಂಡಿನ ಗವರ್ನರ್ ಆಗಿದ್ರು. ಇವ್ರೇನಪ್ಪ ಅಂದ್ರೆ ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರ್ತಾರೆ ಅಂದ್ರೆ ಸಂತಾಳ ಬುಡಕಟ್ಟು ಜನಾಂಗಕ್ಕೆ ಸೇರ್ತಾರೆ. ಇವ್ರು ಎಲ್ಲಿಂದ ಬರ್ತಾ ಇದಾರೆ ಅಂದ್ರೆ ಮಯೂರ್ ಬಂಜ್ ಇಂದ ಬರ್ತಿದ್ದಾರೆ. ಇದೆಲ್ಲ ಬರುತ್ತಪ್ಪ ಅಂದ್ರೆ ಒಡಿಸಾದಲ್ಲಿ ಬರುತ್ತೆ. ಸೊ ಇವ್ರು ಇದಕ್ಕಿಂತ ಬರೋದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಟೀಚಿಂಗ್ ಪ್ರೊಫೆಷನಲ್ ಇದ್ರು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ML ಎಲೆಕ್ಷನ್ ಬಂದ್ರು. ಅದಾದ್ಮೇಲೆ 2000 ರಿಂದ 2004 ರೊಳಗೆ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು. ಆಮೇಲೆ ಏನಪ್ಪಾ ಅಂದ್ರೆ ಗವರ್ನರ್ ಆದ್ರು. ಈಗ ಏನಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದಾರೆ. ಹಾಗಾದ್ರೆ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಯಾರಂದ್ರೆ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಬಂದು ಪ್ರತಿಭಾ ಪಟೇಲ್. ಇವರು ಸೆಕೆಂಡ್ ವುಮನ್ ಪ್ರೆಸಿಡೆಂಟ್ ಆಗಿದ್ದಾರೆ. ಜೊತೆಗೆ ನೋಡ್ರಿ ಫಸ್ಟ್ ಟ್ರೈಬಲ್ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ರೆ ಫಸ್ಟ್ ಟ್ರೈಬಲ್ ಪ್ರೆಸಿಡೆಂಟ್ ಯಾರಾಗ್ತಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು ಅವರಾಗ್ತಾರೆ. ಸೊ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಬೆಳಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಮಾಡಿದ್ವಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೇಲೆ ಏನೇನು ಕ್ವಶನ್ಸ್ ಕೇಳ್ಬೇಕಂತೇಳಿ ಎಲ್ಲದರ ಬಗ್ಗೆ ಲೈವ್ ಅನ್ನ ಮಾಡಿದ್ವಿ. ನೀವು ಯಾರೆಲ್ಲ ಆ ವಿಡಿಯೋನ ನೋಡಿರಲಿಲ್ಲ ಆ ವಿಡಿಯೋನ ನೋಡ್ರಿ, ಅದ್ರಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಗಳು ರೈಸ್ ಮಾಡಿದ್ವಲ್ಲ, ಅದರಿಂದ ನಿಮ್ಮ ಫರ್ದರ್ ಎಕ್ಸಾಮಿನೇಷನ್ ಕೂಡ ಹೆಲ್ಪ್ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಬಂದು ಕರ್ನಾಟಕ ಟಾಪ್ಸ್ ನೀತಿ ಆಯೋಗ ಇನ್ನೋವೇಷನ್ ಇಂಡೆಕ್ಸ್. ಸೊ ನೋಡ್ರಿ ಕರ್ನಾಟಕ ರಾಜ್ಯ ಏನಾಗಿದೆ ಅಂದ್ರೆ ನೀತಿ ಆಯೋಗದವರು ರಿಲೀಸ್ ಮಾಡುವಂತ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲಿ ನಾವ್ ಏನಾಗಿದೇವಪ್ಪ ಅಂದ್ರೆ ಟಾಪ್ ಲಿಸ್ಟ್ ಅಲ್ಲಿ ಬಂದಿದೀವಿ ಅಂತ ಹೇಳ್ತಿದ್ದಾರೆ. ಸೊ ಅದಾದ್ಮೇಲೆ ರಿಪೋರ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಸ್ಟೆಪ್ಸ್ ಟು ಸೆಕ್ಯೂರ್ ಅ ಪ್ಲೇಸ್ ಅಮಂಗ್ ಟಾಪ್ 25 ನೇಷನ್ ಇನ್ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್. ಈ ರಿಪೋರ್ಟಿನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಇದೆಯಲ್ಲ, ಅದರಲ್ಲಿ ಏನಪ್ಪಾ ಅಂದ್ರೆ ಟಾಪ್ 25 ಕಂಟ್ರೀಸ್ ಅಲ್ಲಿ ನಮ್ಮ ಹೆಸರು ಬರಬೇಕು, ಅಂದ್ರೆ ನಮ್ಮ ದೇಶದ ಹೆಸರು ಬರಬೇಕಂತ ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ. ಸೊ ನೋಡ್ರಿ ಕರ್ನಾಟಕ ಇದೆಯಲ್ಲ, ಈಗ ನೀತಿ ಆಯೋಗದ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲಿ ಟಾಪ್ ಬಂದಿದೆ ಅಂತ ಹೇಳಿದೆ. ಸೊ ಇವ್ರೇನ್ ಡಿಟರ್ಮೈನ್ ಮಾಡ್ತಾರೆ ಅಂದ್ರೆ ಎಷ್ಟು ಇನ್ನೋವೇಷನ್ಸ್ ಕೆಪಾಸಿಟಿ ಇದೆ, ಇನ್ನೋವೇಷನ್ ಕೆಪಾಸಿಟಿ ಇದೆ, ಮತ್ತೆ ಯಾವ ತರನಾದ ಎಕೋ ಸಿಸ್ಟಮ್ ಇದೆ ಅಟ್ ಸಬ್ ನ್ಯಾಷನಲ್ ಲೆವೆಲ್, ಅಂದ್ರೆ ನೀವೆಷ್ಟು ಇನ್ವೇಷನ್ಸ್ ಅಂದ್ರೆ ಎಷ್ಟು ನೀವು ಇನ್ನೋವೇಷನ್ಸ್ ಮಾಡ್ತೀರಾ, ಇಟ್ಸ್ ನಾಟ್ ಇನ್ವೇಷನ್ಸ್, ಎಷ್ಟು ಇನ್ನೋವೇಷನ್ಸ್ ಮಾಡ್ತೀರಾ. ಜೊತೆಗೆ ನೋಡ್ರಿ ನಿಮ್ಮ ಎಕೋ ಸಿಸ್ಟಮ್ ಯಾವ್ದಿದೆ ಅಂದ್ರೆ ಸಪೋರ್ಟಿಂಗ್ ಎಷ್ಟಿದೆ ಅನ್ನೋದ್ರ ಮೇಲೆ ಏನಪ್ಪ ಅಂದ್ರೆ ನಿಮ್ಗೆ ಈ ರ್ಯಾಂಕ್ ಅನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ಈ ಸ್ಟೇಟ್ ಪೊಸಿಷನ್ ಗೆ ಯಾವ್ದ್ರಲ್ಲಿ ಬಂದಿದೆಪ್ಪ ಅಂದ್ರೆ ಮೇಜರ್ ಸ್ಟೇಟ್ಸ್ ಕ್ಯಾಟಗರಿ ಒಳಗೆ ಈ ಪೊಸಿಷನ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ನೋಡೋದಾದ್ರೆ ಮಣಿಪುರ್ ಇದೆಯಲ್ಲ, ಅದೇನಾಗಿದೆಯಪ್ಪ ಅಂದ್ರೆ ಟಾಪ್ ರ್ಯಾಂಕ್ ಅನ್ನ ಸೆಕ್ಯೂರ್ ಮಾಡಿದೆ. ಅದೇ ತರನಾಗಿ ಯೂನಿಯನ್ ಟೆರಿಟರಿ ಲಿಸ್ಟ್ ನೋಡೋದಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಚಂಡೀಗಢ್ ಇದೆಯಲ್ಲ, ಇದು ಟಾಪ್ ರ್ಯಾಂಕ್ ಅನ್ನ ತಗೊಂಡಿದೆ.
ನೋಡ್ರಿ, ಫಸ್ಟ್ ಕರ್ನಾಟಕ ಸ್ಟೇಟ್ ಇದೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ತೆಲಂಗಾಣ, ಆಮೇಲೆ ಹರಿಯಾಣ, ಆಮೇಲೆ ಮಹಾರಾಷ್ಟ್ರ, ತಮಿಳ್ನಾಡು. ಇವೇನಪ್ಪಾ ಅಂದ್ರೆ ಟಾಪ್ ಫೈವ್ ಪರ್ಫಾರ್ಮರ್ ಆದ್ರೆ ಛತ್ತೀಸ್ಗಢ, ಒಡಿಶಾ, ಬಿಹಾರ್ ಮತ್ತೆ ಗುಜರಾತ್ ಇದಾವಲ್ಲ, ಇವು ಬಾಟಮ್ ಇಂಡೆಕ್ಸ್ ಪರ್ಫಾರ್ಮರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಇಂಡೆಕ್ಸ್ ಅನ್ನ ತೋರಿಸಿ ನೀತಿ ಆಯೋಗದವರು ಏನ್ ಹೇಳ್ತಿದ್ರು ಅಂದ್ರೆ, ಈ ಇನೋವೇಷನ್ ಇಂಡೆಕ್ಸ್ ಸ್ಕೋರ್ ಇದೆಯಲ್ಲ, ಇದು ತುಂಬಾ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಈ ಆವಿಷ್ಕಾರಗಳಾಗ್ತಿದೆಯಲ್ಲ, ಅದು ತುಂಬಾ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವೇನಾದ್ರೂ ಟಾಪ್ 25 ಕ್ಯಾಟಗರಿ ಒಳಗೆ ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಗವರ್ಮೆಂಟ್ ಥಿಂಕ್ ಟ್ಯಾಂಕ್ ಅಂತ ನೀತಿ ಆಯೋಗ ಏನ್ ಹೇಳ್ತಿದೆ ಅಂದ್ರೆ, ಗ್ರಾಸ್ ಡೊಮೆಸ್ಟಿಕ್ ಎಕ್ಸ್ಪೆಂಡಿಚರ್ ಆನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಸೊ ನಮ್ದೇನ್ ಜಿ ಡಿ ಪಿ ಇದೆಯಲ್ಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ, ಅದು ಜಾಸ್ತಿ ಆಗ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅವರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನಾವೇನ್ ಮಾಡ್ಬೇಕಂದ್ರೆ ಏನ್ ಗ್ಯಾಪ್ ಇದೆ ಈಗ. ಸೊ ಈಗ ಇಂಡಸ್ಟ್ರಿ ಏನ್ ಡಿಮ್ಯಾಂಡ್ ಮಾಡ್ತಿದೆ ಮತ್ತೆ ನಮ್ಮ ಎಜುಕೇಶನ್ ಏನ್ ಪ್ರೊಡ್ಯೂಸ್ ಮಾಡ್ತಿದ್ಯಲ್ಲ, ಆ ಗ್ಯಾಪ್ ಅನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫುಲ್ಫಿಲ್ ಮಾಡ್ಬೇಕು. ಅವಾಗ ಮಾತ್ರ ನಾವೇನಾಗ್ತೀವಿ ಅಂದ್ರೆ ಟಾಪ್ 25 ಕಂಟ್ರೀಸ್ ಒಳಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ರಿಪೋರ್ಟ್ ಏನ್ ಹೇಳ್ತಿದೆ ಅಂದ್ರೆ, ಈಗೇನು ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಎಕ್ಸ್ಪೆಂಡಿಚರ್ ಇದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅದೇನಿದೆಯಪ್ಪ ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಅನ್ನ ಡೆವಲಪ್ ಮಾಡಕ್ಕೆ ಏನ್ ಅವಶ್ಯಕತೆ ಬೇಕಲ್ಲ ಅದು ಆಗ್ತಾ ಇಲ್ಲ. ಜೊತೆಗೆ ನೋಡ್ರಿ, ನಮ್ದೆಷ್ಟು ಇದೆಯಪ್ಪ ಅಂದ್ರೆ ಈಗ ಜಸ್ಟ್ 0.7% ಮಾತ್ರ ಇದೆ. ಇದು ಎಷ್ಟಾಗಬೇಕಂತ ಹೇಳಿದಾರೆ ಅಂದ್ರೆ ಅವರು 2.5% ಮಟ್ಟ ಆಗ್ಬೇಕು ಅಂತ ಹೇಳಿದರೆ, ನಮ್ದು ಇವಾಗ ಎಷ್ಟಿದೆಯಪ್ಪ ಅಂದ್ರೆ 0.7% ಮಾತ್ರ ಇದೆ. ಆಮೇಲೆ ನೋಡ್ರಿ, ಇನ್ನು ಲಾಂಗ್ ಟರ್ಮ್ ಒಳಗೆ ನಾವೇನಾದ್ರೂ ನಮ್ಮ ಇನೋವೇಷನ್ ಇಂಡೆಕ್ಸ್ ಅಥವಾ ಆವಿಷ್ಕಾರವನ್ನ ಜಾಸ್ತಿ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಬೇಕು. ಹ್ಯೂಮನ್ ಕ್ಯಾಪಿಟಲ್ ಜಾಸ್ತಿ ಆಗ್ಬೇಕಾದ್ರೆ ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಎಕ್ಸ್ಪೆಂಡಿಚರ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅದನ್ನು ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಾವು $5 trillion ಎಕಾನಮಿನ ರೀಚ್ ಆಗ್ಬೇಕಾರೆ ಅಟ್ಲೀಸ್ಟ್ ನಮ್ಮ GRE RD ಎಷ್ಟಿರ್ಬೇಕಪ್ಪ ಅಂದ್ರೆ 2% ಆಫ್ ಅವರ್ GDP ಇರ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಏನಿದೆಯಲ್ಲ, ಇದ್ರ ರೋಲ್ ಕೂಡ ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅವರು ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಥವಾ ಎವಿಡೆನ್ಸ್ ಅನ್ನ ತೋರಿಸಿದ್ರೆ. ಯಾವ ತರ ಅಂದ್ರೆ, US ಮತ್ತೆ ಸೌತ್ ಕೊರಿಯಾದಲ್ಲಿ ಏನಪ್ಪಾ ಅಂದ್ರೆ ಅವ್ ಇವಾಗ ಏನು ಟಾಪ್ ರಿಸರ್ಚರ್ ಇದಾರಲ್ಲ, ಅದ್ರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಅಪ್ ಟು ಸರ್ಟನ್ ಲೆವೆಲ್ ಒಳಗೆ ಏನಪ್ಪಾ ಅಂದ್ರೆ ಗವರ್ಮೆಂಟ್ R&D ಒಳಗೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಅದನ್ನ ಪ್ರೈವೇಟ್ ಸೆಕ್ಟರ್ ಅವರು ರಿಪ್ಲೇಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ನೀತಿ ಆಯೋಗ ಏನ್ ಹೇಳ್ತಿದೆ ಅಂದ್ರೆ, ನೀವು ಅಪ್ ಟು ಸರ್ಟನ್ ಟೈಮ್ ವರೆಗೂ ಏನ್ ಮಾಡ್ರಪ್ಪ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಗವರ್ಮೆಂಟ್ ಸಪೋರ್ಟ್ ಮಾಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ರಿಪ್ಲೇಸ್ ಮಾಡ್ಬೇಕು. ಯಾರು ರಿಪ್ಲೇಸ್ ಮಾಡ್ಬೇಕಂದ್ರೆ ಪ್ರೈವೇಟ್ ಸೆಕ್ಟರ್ ಅವರು ರಿಪ್ಲೇಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಈ ಇಂಡೆಕ್ಸ್ ಬರುತ್ತಲ್ಲ ಯಾವ್ದಪ್ಪ, ನೀತಿ ಆಯೋಗ ಇನೋವೇಷನ್ ಇಂಡೆಕ್ಸ್, ಇದ್ರ ಬಗ್ಗೆ ನಾವು ಅಡಿಷನಲ್ ಡಾಟಾ ನೋಡಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇದನ್ನ ನೀತಿ ಆಯೋಗ ಯಾಕೆ ಪ್ರೊಡ್ಯೂಸ್ ಮಾಡ್ತಿದೆ, ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಕಂಟ್ರಿನೂ ಕೂಡ ಏನಪ್ಪಾ ಅಂದ್ರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಇದೆಲ್ಲ ಅದರಲ್ಲಿ ಟಾಪ್ 15 ರ್ಯಾಂಕ್ ಬರಲಿ ಅಂತ ಹೇಳಿ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ರಿಪೋರ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ರೆ. ಸೊ ನೋಡ್ರಿ, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಲ್ಲಿ ಕೂಡ ನಮ್ಮ ಹೆಸರು ಬರಲಿ ಮತ್ತೆ ನಾವು ಕೂಡ ಟಾಪ್ 25 ಕಂಟ್ರೀಸ್ ಅಲ್ಲಿ ಬರಲಿ, ಅದಕ್ಕೇನ್ ಅಲ್ಲಿ ಸಪೋರ್ಟ್ ಇರುತ್ತಲ್ಲ ಅಥವಾ ಅದಕ್ಕೇನ್ ಅಲ್ಲಿ ಅಪ್ರೋಚಸ್ ಇರುತ್ತಲ್ಲ, ಆ ಅಪ್ರೋಚ್ ಕೂಡ ಇಲ್ಲಿ ಆಗ್ಲಿ ಅಂತ ಅವರು ಮಾಡ್ತಿದ್ದಾರೆ. ಹಾಗಾದ್ರೆ ಇವ್ರು ಯಾವ ತರನಾಗಿ ಅಪ್ರೋಚ್ ಮಾಡ್ತಾರಂದ್ರೆ, ಸೊ ನೋಡ್ರಿ ಇವರು ಅಪ್ರೋಚ್ ಮಾಡೋದು ಮೂರ್ ರೀತಿಯಲ್ಲಿ ಮಾಡ್ತಾರೆ. ಫಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಪರ್ ಮಿಲಿಯನ್ ಎಷ್ಟು ನೀವು ಏನಪ್ಪಾ ಅಂದ್ರೆ ಇನೋವೇಷನ್ ಅನ್ನ ಮಾಡಿದ್ರೆ, 1 million ಅಂದ್ರೆ 10 lakh ನೀವು ಎಷ್ಟು ಇನೋವೇಷನ್ ಮಾಡಿದ್ರೆ ಅಂತ ಕನ್ಸಿಡರ್ ಮಾಡ್ತಾರೆ. ಅದಾದ್ಮೇಲೆ ನೀವು ಎಷ್ಟು ಸೈಂಟಿಫಿಕ್ ಜರ್ನಲ್ ಅಲ್ಲಿ ಪಬ್ಲಿಕೇಶನ್ ಅನ್ನ ಮಾಡಿದಿರಾ, ಪಬ್ಲಿಕೇಶನ್ ಎಲ್ಲಪ್ಪ ಅಂದ್ರೆ ಸೈಂಟಿಫಿಕ್ ಜರ್ನಲ್ ಅಲ್ಲಿ ಎಷ್ಟು ಪಬ್ಲಿಕೇಶನ್ ಮಾಡಿದ್ರ ಅಂತ ನೋಡ್ತಾರೆ. ಇದಾದ್ಮೇಲೆ ಮೂರನೇದ ಏನ್ ನೋಡ್ತಾರಪ್ಪ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಯುವರ್ GDP ಏನಪ್ಪಾ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ ಕೊಡ್ತೀರಾ, ಸೊ R&D ಕೊಡ್ತೀರಾ. ಈ ಮೂರು ಫ್ಯಾಕ್ಟರ್ ಮೇಲೆ ನಿಮ್ಗೆ ಅಪ್ರೋಚ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಇವ್ರೇನ್ ಡಾಟಾ ಕಲೆಕ್ಟ್ ಮಾಡ್ತಾರಲ್ಲ, ಯಾವ್ದ್ರ ಮೇಲೆ ಇವ್ರು ಇಂಡೆಕ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಈ 4 ಇಂಡೆಕ್ಸ್, ಈ 5 ಇದ್ರ ಮೇಲೆ ಏನಪ್ಪಾ ಅಂದ್ರೆ ಅವರು ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ, ಸೊ ನೋಡ್ರಿ ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ನಂಬರ್ ಆಫ್ PhD ಸ್ಟೂಡೆಂಟ್ಸ್ ಅಂಡ್ ನಾಲೆಜ್ ಇಂಟೆನ್ಸಿವ್ ಎಂಪ್ಲಾಯ್ಮೆಂಟ್. ನಿಮ್ಮಲ್ಲಿ ಎಷ್ಟು ಜನ PhD ಸ್ಟೂಡೆಂಟ್ಸ್ ಇದಾರೆ ಮತ್ತೆ ಎಷ್ಟು ಜನ ಅದರಲ್ಲಿ ನಾಲೆಜ್ ಇಂಟೆನ್ಸಿವ್ ಇದಾರೆ ಅನ್ನೋದ್ರ ಮೇಲೆ ಡಿಟರ್ಮೈನ್ ಮಾಡ್ತಾರೆ. ಸೆಕೆಂಡ್ ಏನ್ ಮಾಡ್ತಾರಪ್ಪ ಅಂದ್ರೆ, ಸೆಕೆಂಡ್ ನೋಡ್ರಿ ಎನ್ರೋಲ್ಮೆಂಟ್ ಇನ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ನಂಬರ್ ಆಫ್ ಹೈಸ್ಕಿಲ್ ಪ್ರೊಫೆಷನಲ್. ನಿಮ್ಮಲ್ಲಿ ಇಂಜಿನಿಯರಿಂಗ್ ಮತ್ತೆ ಟೆಕ್ನಾಲಜಿಲಿ ಎಷ್ಟು ಜನ ಎನ್ರೋಲ್ಮೆಂಟ್ ಮಾಡಿದ್ದಾರೆ ಮತ್ತೆ ಎಷ್ಟು ಜನ ಏನಪ್ಪಾ ಅಂದ್ರೆ ಹೈಸ್ಕಿಲ್ ಪ್ರೊಫೆಷನಲ್ ಇದಾರೆ, ಇದ್ರ ಮೇಲೆ ಡಿಟರ್ಮೈನ್ ಮಾಡ್ತಾರೆ. ಮೂರನೇದು ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ಇನ್ R&D ಅಂಡ್ ನಂಬರ್ ಆಫ್ ಪೇಟೆಂಟ್ಸ್ ಅಂಡ್ ಟ್ರೇಡ್ ಮಾರ್ಕ್ ಫೈಲ್. ನಿಮ್ಮಲ್ಲಿ R&Dಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿರ, ಅದ್ರ ಜೊತೆಗೆ ಎಷ್ಟು ಪೇಟೆಂಟ್ ಮತ್ತೆ ಟ್ರೇಡ್ ಮಾರ್ಕ್ ಅನ್ನ ಫೈಲ್ ಮಾಡಿದಿರ ಅನ್ನೋದ್ರ ಮೇಲೆ ಡಿಪೆಂಡ್ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಇದು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಇಂಟರ್ನೆಟ್ ಸಬ್ಸ್ಕ್ರೈಬ್ ಮಾಡಿದಿರ ಅಂದ್ರೆ ಇಂಟರ್ನೆಟ್ ಸಬ್ಸ್ಕ್ರಿಪ್ಷನ್ ಎಷ್ಟು ಜನ ಇದೆ ಅಂತೇಳಿ ನೋಡ್ತಾರೆ. ಆಮೇಲೆ ನೋಡ್ರಿ ಫಿಫ್ತ್ ಒಂದು ಯಾವ್ದ್ರ ಮೇಲೆ ಮಾಡ್ತಾರಪ್ಪ ಅಂದ್ರೆ ಎಷ್ಟು FDA ಇನ್ಫ್ಲೂ ಬಂದಿದೆ ನಮ್ಮ ದೇಶ, ಈ ನಿಮ್ಮ ರಾಜ್ಯಕ್ಕೆ ಎಷ್ಟು FDA ಬಂದಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಎಷ್ಟು ನಿಮ್ಗೆ ಬಿಸ್ನೆಸ್ಗೆ ಸೇಫ್ ಎನ್ವೈರನ್ಮೆಂಟ್ ಇದೆ, ಅಂದ್ರೆ ಯಾವ್ದೇ ತರನಾದಂತ
ಏನಪ್ಪಾ ಅಂದ್ರೆ ಅಲ್ಲಿ ಬಿಸ್ನೆಸ್ ಅನ್ನ ಹಾಳು ಮಾಡದೇ ಇರುವಂತ ಎನ್ವಿರಾನ್ಮೆಂಟ್ ಇದೆ ಅಥವಾ ದಂಗೆಗಳು ಹೇಳಿದೆ ಶಾಂತಿ ಮತ್ತೆ ಸುಭದ್ರತೆ ಇರುವಂತ ಸಂಗತಿಗೆ ನಾವೇನಂತ ಕರಿತೀವಿ ಅಂದ್ರೆ ಸೇಫ್ ಎನ್ವಿರಾನ್ಮೆಂಟ್ ಎಷ್ಟು ನಿಮ್ಮ ರಾಜ್ಯ ಸುವ್ಯವಸ್ಥವಾಗಿದೆ ಬಿಸ್ನೆಸ್ಗೆ ಎಷ್ಟು ಅನುಕೂಲ ಮಾಡಿಕೊಡುತ್ತೆ ಅಥವಾ ಎಷ್ಟು ಸೇಫ್ ಎನ್ವಿರಾನ್ಮೆಂಟ್ ಇದೆ ಬಿಸ್ನೆಸ್ ಗೆ ಅನ್ನೋದ್ರ ಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಹಾಗಾದ್ರೆ ಈ ಸರಿ ರ್ಯಾಂಕ್ ಅಲ್ಲಿ ಫಸ್ಟ್ ಬಂದಿರೋದು ಯಾವ್ದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಅಂತ ನಾವು ಹೇಳ್ಬೋದಾಗಿದೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಬಂದು 1 year since the ಫೆಕಾಸಿಸ್ ಸ್ಪೈವೇರ್ ರೆವಲ್ಯೂಷನ್ಸ್ ಅಂದ್ರೆ ಈಗ ಫೆಕಾಸಿಸ್ ಸ್ಪೈವೇರ್ ಬಂತಲ್ಲ ಅದಕ್ಕೆ ಏನಪ್ಪ ಅಂದ್ರೆ 1 year ಆಯ್ತು ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಏನಾಗಿದೆಪ್ಪ ಅಂದ್ರೆ ಹೌ ಡಸ್ ಫೆಕಾಸಿಸ್ ಸ್ಪೈವೇರ್ ಆಪರೇಟ್ ಅಂದ್ರೆ ಇದು ಫೆಕಾಸಿಸ್ ಇದೆಯಲ್ಲ ಅದು ಯಾವ ತರನಾಗಿ ಕೆಲಸ ಮಾಡುತ್ತೆ, ವಾಟ್ ಡಸ್ ಇಟ್ ಟಾರ್ಗೆಟ್ ಅಂಡ್ ವೈ ಗವರ್ಮೆಂಟ್ ಅಂಡರ್ ಸ್ಕ್ರೂಟಿನಿಟಿ ಅಂದ್ರೆ ಇದೇನನ್ನ ಟಾರ್ಗೆಟ್ ಮಾಡುತ್ತೆ, ಎಸ್ಪೆಷಲಿ ನಿಮ್ಮ ಫೋನಿಗೆ ಈ ಸ್ಪೈವೇರ್ ಬಂದಾಗ ಏನನ್ನ ಟಾರ್ಗೆಟ್ ಮಾಡುತ್ತೆ, ಯಾಕೆ ಗವರ್ಮೆಂಟ್ ಇದನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಿದೆ ಅಥವಾ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಿದೆ ಅಂದ್ರೆ ನಿಮ್ಮ ಫೋನ್ ಅನ್ನ ಪೂರ್ತಿಯಾಗಿ ಯಾಕೆ ಪರಿಶೀಲನೆ ಮಾಡ್ತಿದೆ ಅಂತ ಅವರು ಕೇಳ್ತಿದ್ದಾರೆ. ನೋಡ್ರಿ ಸುಪ್ರೀಂ ಕೋರ್ಟ್ ಇವಾಗ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಈ ಪಿಟಿಷನ್ ಈ ಫೆಗಾಸಿಸ್ ಸ್ಪೈವೇರ್ ರಿಲೇಟೆಡ್ ಆದಂತಹ ಪಿಟಿಷನ್ ಅನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಹಿಯರಿಂಗ್ ಅನ್ನ ಮಾಡ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಲಾಸ್ಟ್ ಇಯರ್ ಏನಪ್ಪಾ ಅಂದ್ರೆ 17 ಜರ್ನಲಿಸ್ಟ್ ಆರ್ಗನೈಸೇಷನ್ ಇದೆಯಲ್ಲ ಅವರು ಇದನ್ನ ಮಾಡಿದ್ರು, ಅಂದ್ರೆ ಒಂದು ಪಿಟಿಷನ್ ಅನ್ನ ಫೈಲ್ ಮಾಡಿದ್ದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಮ್ಯಾಟರ್ ನ ಗವರ್ಮೆಂಟ್ ಗೆ ರೆಫರ್ ಮಾಡಿದ್ರು, ಗವರ್ಮೆಂಟ್ ಏನ್ ಮಾಡ್ತಂದ್ರೆ ಅದಕ್ಕೆ ರಿಪ್ಲೈ ಅನ್ನ ಕೊಡ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಲಾಸ್ಟ್ October 27 ಏನ್ ಮಾಡಿದ್ರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನ ಫಾರ್ ಪಡೆದ್ರು. ಆ ಕಮಿಟಿನ ಯಾರು ನೋಡ್ತಾರಪ್ಪ ಅಂದ್ರೆ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದಂತ ಜಸ್ಟಿಸ್ ಆರ್ ವಿ ರವೀಂದ್ರನ್. ಇವರೇನಪ್ಪ ಕಮಿಟಿ ಹೆಡ್ ಆಗಿ ಏನೇನ್ ಯಾಕೆ ಗವರ್ಮೆಂಟ್ ಈ ಫೆಗಾಸಿಸ್ ವೈರಸ್ ಅನ್ನ ಬಿಟ್ಟು ಮತ್ತೆ ಏನೇನ್ ಅಲಿಗೇಷನ್ಸ್ ಇದೆ ಎಲ್ಲಾ ಕರೆಕ್ಟ್ ಆಗಿದೆಯಲ್ಲ ಅಂತೇಳಿ ಅವರು ಸ್ಟಡಿ ಮಾಡಕ್ಕೆ ಕಮಿಟಿಯನ್ನ ಫಾರ್ಮ್ ಮಾಡಿದ್ರು. ಹಾಗಾದ್ರೆ ಏನ್ ಆಬ್ಜೆಕ್ಟ್ಸ್ ಇತ್ತು ಕಮಿಟಿ ಅಂದ್ರೆ, ಸೊ ನೋಡ್ರಿ ಈ ಕಮಿಟಿ ಆಗ್ಲೇ ಹೇಳ್ದಂಗೆ ಯಾರು ಹೆಡ್ ಮಾಡ್ತಿದ್ರಪ್ಪ ಅಂದ್ರೆ ಜಸ್ಟಿಸ್ ಆರ್ ವಿ ರವೀಂದ್ರನ್ ಅವ್ರು ಹೆಡ್ ಮಾಡ್ತಿದ್ರು. ಇವ್ರೇನ್ ಮಾಡ್ತಿದ್ರಪ್ಪ ಅಂದ್ರೆ ಇನ್ಕ್ವೈರಿ ಮಾಡೋದು, ಇನ್ವೆಸ್ಟಿಗೇಟ್ ಮಾಡೋದು, ಮತ್ತೆ ಡಿಟರ್ಮೈನ್ ಮಾಡೋದು ಏನಂದ್ರೆ ಈ ಪೆಗಾಸಿಸ್ ಇದೆಯಲ್ಲ ಇದನ್ನೇನಪ್ಪ ಅಂದ್ರೆ ಯೂಸ್ ಡ್ರಾಪ್ ಅಂದ್ರೆ ಸೀಕ್ರೆಟ್ ಆಗಿ ಯೂಸ್ ಮಾಡೋದು ಅಥವಾ ಕದ್ದು ಕೇಳಿಸ್ಕೊಂತಾರಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಯೂಸ್ ಡ್ರಾಪ್ ಅಂತ ಕರೀತಾರೆ. ನಿಮ್ಮ ಫೋನ್ ಮತ್ತೆ ಡಿವೈಸಸ್ ಮೇಲೆ ಇಂಡಿಯನ್ ಸಿಟೀಸ್ ಡಿವೈಸ್ ಮೇಲೆ ಏನಪ್ಪಾ ಅಂದ್ರೆ ಈ ಫೆಗಾಸಿಸ್ ವೈರಸ್ ಅನ್ನ ಬಿಟ್ಟು ನಿಮ್ಮ ಏನು ಸಂಭಾಷಣೆ ಇದೆ ಅದನ್ನ ಕದ್ದು ಕೇಳೋದು ಅಥವಾ ನಿಮ್ಮ ಡಾಕ್ಯುಮೆಂಟ್ ಅನ್ನ ಅಥವಾ ಕದ್ದು ನೋಡೋದಕ್ಕೆ ಏನಾದ್ರೂ ಇದನ್ನ ಯೂಸ್ ಮಾಡಿದ್ರೆ ಅಂತದಕ್ಕೆ ಏನ್ ಮಾಡೋದಪ್ಪ ಅಂದ್ರೆ ಎನ್ಕ್ವೈರಿ ಮಾಡೋದು, ಇನ್ವೆಸ್ಟಿಗೇಟ್ ಮಾಡೋದು, ಮತ್ತೆ ಕಂಡು ಹಿಡಿಯೋದು ಅದು ಮಾಡಿದಾರ ಇಲ್ಲ ಅಂತೇಳಿ ಈ ಕೆಲಸವನ್ನ ಇವ್ರು ಮಾಡ್ತಾರೆ. ಸೊ ನೋಡ್ರಿ ಗವರ್ಮೆಂಟ್ ಏನಪ್ಪಾ ಅಂದ್ರೆ ಯಾವ್ದೇ ತರನಂತ ಆಕ್ಷನ್ ತಗೊಂಡಿಲ್ಲ. ಈ ರಿಪೋರ್ಟ್ ಬಂದ್ಮೇಲೆ 2019 ಅಲ್ಲಿ ಏನಪ್ಪಾ ಅಂದ್ರೆ ಇದೇ ತರದ ಅಲಿಗೇಷನ್ಸ್ ಬಂದಿತ್ತು, ಏನಂದ್ರೆ ಸ್ಪೈವೇರ್ ಬಂದಿದೆ ಪೆಗಾಸಿಸ್ ಅದಕ್ಕೋಸ್ಕರ ನೀವು ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಗವರ್ಮೆಂಟ್ ಗೆ. ಬಟ್ ಗವರ್ಮೆಂಟ್ ಅದಾಗಿಂದ ಏನಪ್ಪಾ ಅಂದ್ರೆ ಯಾವ್ದೇ ತರನಾದಂತ ಆಕ್ಷನ್ ಅನ್ನ ತಗೊಂಡಿಲ್ಲ. ಸ್ಪೆಷಲಿ ನೋಡ್ರಿ ವಾಟ್ಸ್ಆಪ್ ಅಕೌಂಟ್ ಇದೆಯಲ್ಲ ಅದನ್ನ ಹ್ಯಾಕ್ ಮಾಡ್ತಿದ್ರು. ಯಾವ್ದಂದ್ರೆ ಈ ಸೇಮ್ ಸ್ಪೈವೇರ್ ಅಂದ್ರೆ ಕಳ್ಳತನ ಮಾಡ್ತಾರಲ್ಲ ಅದಕ್ಕೆ ಸ್ಪೈವೇರ್ ಅಂತ ಕರೀತಾರೆ. ಗವರ್ಮೆಂಟ್ ಏನಪ್ಪಾ ಅಂದ್ರೆ ಯಾವ್ದೇ ತರನಾದಂತ ಆಕ್ಷನ್ ಅನ್ನ ತಗೊಂಡಿಲ್ಲ. ಜೊತೆಗೆ ನೋಡ್ರಿ ಇಲ್ಲೊಂದು ಆರ್ಟಿಕಲ್ ಅಲ್ಲಿ ಅಲಿಗೇಷನ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಇದೇನು ಪೆಗಾಸಿಸ್ ಸ್ಪೈವೇರ್ ಇದೆಯಲ್ಲ ಇದೇನಪ್ಪ ಅಂದ್ರೆ 2 billion ಪ್ಯಾಕೇಜ್ ಏನ್ ನರೇಂದ್ರ ಮೋದಿ ಮತ್ತೆ ಆಗಿನ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಬೆಂಜಮಿನ್ ನೆತನ್ಯಾಹು ಮಾಡ್ಕೊಂಡಿದ್ರಲ್ಲ ಅದ್ರದ್ದು ಒಂದು ಪಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ವೆಪನ್ಸ್ ಅಂಡ್ ಇಂಟೆಲಿಜೆನ್ಸ್ ಗೇರ್ ಇದೆಯಲ್ಲ $2 billion ಅದ್ರದ್ದೊಂದು ಪಾರ್ಟ್ ಆಗಿದ್ದನ್ನ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರು ಏನಪ್ಪಾ ಅಂದ್ರೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಟು ವಿಸಿಟ್ ಇಸ್ರೇಲ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಸ್ರೇಲ್ ಅವ್ರು ಕೊಟ್ಟಂತ ಒಪ್ಪಂದದಲ್ಲಿ ಇದು ಒಂದು ಕೂಡ ಆಗಿದಂತ ಅಲಿಗೇಷನ್ಸ್ ಇದೆ. ಜೊತೆಗೆ ನೋಡ್ರಿ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಆಫ್ಟರ್ ಈ ಡೀಲ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇಂಡಿಯಾ ಏನ್ ಪ್ರೋ ಪ್ಯಾಲೆಸ್ತೀನ್ ಸ್ಟ್ಯಾಂಡ್ಸ್ ಇತ್ತಲ್ಲ ಅದನ್ನು ಕೂಡ ಚೇಂಜ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಪೆಗಾಸಿಸ್ ಅಂದ್ರೆ ಏನು? ಸೊ ನೋಡ್ರಿ ಪೆಗಾಸಿಸ್ ಅಂದ್ರೆ ಏನಪ್ಪಾ ಅಂದ್ರೆ ಇದೊಂದು ಸ್ಪೈವೇರ್. ಇದೇನಪ್ಪಾ ಅಂದ್ರೆ ನಿಮ್ಮ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿರ್ತಾರಲ್ಲ ಫೋನ್ ಅಲ್ಲಿ, ಅವು ಯಾವ್ಯಾವ ಇರ್ಬೋದಪ್ಪ ಅಂದ್ರೆ ಫೋಟೋಸ್ ಇರ್ಬೋದು, ಕಾಂಟ್ಯಾಕ್ಟ್ಸ್ ಇರ್ಬೋದು, ಅಂತವನ್ನ ಏನ್ ಮಾಡುತ್ತೆ ಅಂದ್ರೆ ತೆಗೆದುಕೊಳ್ಳುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಇದು ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಫೋನ್ ಕ್ಯಾಮ್ರಾ ಮತ್ತೆ ಮೈಕ್ರೋಫೋನ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ನಿಮ್ಮ ನಾಲೆಜ್ ಇಲ್ಲದೇ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಡಿವೈಸ್ ಸ್ಪೈಯಿಂಗ್ ಡಿವೈಸ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ನೀವು ಯಾರದೇ ಜೊತೆಗೆ ಸಂಭಾಷಣೆ ಮಾಡಿದ್ರೆ ಅಥವಾ ಏನನ್ನಾದ್ರೂ ಮಾತಾಡಿದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ರೆಕಾರ್ಡಿಂಗ್ ಆಗುತ್ತೆ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದಿರುವ ವ್ಯಕ್ತಿಗಳು ಅಥವಾ ಯಾರು ಸ್ಪೈವೇರ್ ಅನ್ನ ಬಿಟ್ಟಿರ್ತಾರಲ್ಲ ಅವ್ರ ಅದನ್ನ ಕೇಳಿಸ್ಕೊಂಡು ಏನಪ್ಪಾ ಅಂದ್ರೆ ಅವ್ರಿಗೆ ಬೇಕಾದಂಗೆ ಅಥವಾ ನೀವೇನಾದ್ರೂ ಕಾನ್ಸ್ಪಿರೇಷನ್ ಮಾಡಿದ್ರೆ ಅದನ್ನ ಅವರು ತಿಳ್ಕೊತಾರೆ. ಸೊ ಕದ್ದು ಕೇಳಿಸ್ಕೊಳಕ್ ಏನಪ್ಪಾ ಅಂದ್ರೆ ಫೆಗಾಸಿಸ್ ಉತ್ತಮ ಅಂತ ಹೇಳ್ಬೋದು. ಯಾವ್ತರ ಅಂದ್ರೆ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮೊಬೈಲಿಗೆ ಬರುತ್ತೆ, ಆಮೇಲೆ ನಿಮಗೆ ಗೊತ್ತಿಲ್ಲದೇನೆ ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಮೈಕ್ರೋಫೋನು ಮತ್ತೆ ನಿಮ್ಮ ಕ್ಯಾಮ್ರಾನ ಆನ್ ಮಾಡುತ್ತೆ. ಜೊತೆಗೆ ನೋಡ್ರಿ ಈ ಫಸ್ಟ್ ಅರ್ಲಿಯೆಸ್ಟ್ ಅವತಾರ ಅಂದ್ರೆ ಫಸ್ಟ್ ಯಾವಾಗ ಬಂದಿತ್ತಪ್ಪ ಫೆಗಾಸಿಸ್ ಅಂದ್ರೆ ಅರ್ಲಿ ಬಂದಿತ್ತಲ್ಲ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಮೆಸೇಜ್ ಕಳಿಸಿದ್ರು.
ಆ ಮೆಸೇಜ್ ಲಿಂಕ್ ಅನ್ನ ನೀವು ಯೂಸ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಏನಪ್ಪಾ ಅಂದ್ರೆ ನಿಮಗೆ ಅಟ್ಯಾಕ್ ಆಗ್ತಿತ್ತು. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಈಗ ಜೀರೋ ಕ್ಲಿಕ್ ಮೇಲೆ ಬರ್ತಿದೆ ಅಂದ್ರೆ ಯಾವುದೇ ಕ್ಲಿಕ್ ಮಾಡಿರ್ಲಿಲ್ಲ ಅಂದ್ರೂ ಸಾಕು ಸಹ ನಿಮಗೆ ಏನಪ್ಪಾ ಅಂದ್ರೆ ಪೆಗಾಸಿಸ್ ಸ್ಪೈವೇರ್ ಅಟ್ಯಾಕ್ ಆಗುತ್ತೆ. ಸೊ ಇದನ್ನೇನಪ್ಪಾ ಅಂದ್ರೆ ಮ್ಯಾನುಫ್ಯಾಕ್ಚರ್ ಏನ್ ಡಿಫೆಕ್ಟ್ಸ್ ಮಾಡಿದ್ರಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಈ ತರನಾಗಿ ಜೀರೋ ಕ್ಲಿಕ್ ಮೂಲಕನೂ ಬರುತ್ತೆ ಅಂತ. ಅಂತದನ್ನೇನಪ್ಪಾ ಅಂದ್ರೆ ಈಗ ಪೆಗಾಸಿಸ್ ಅವರು ಯೂಸ್ ಯುಟಿಲೈಸ್ ಮಾಡ್ಕೊತಿದ್ದಾರೆ. ಅಂದ್ರೆ ನೀವು ಕ್ಲಿಕ್ ಮಾಡದೇ ಇದ್ರು ಕೂಡ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಫೋನಿಗೆ ನಿಮ್ಮ ಫೋನ್ ಪೆಗಾಸಿಸ್ ವೈರಸ್ ಇದೆಯಲ್ಲ ಅದರಿಂದ ಅಟ್ಯಾಕ್ ಆಗುತ್ತೆ. ಸೊ ನೋಡ್ರಿ 2019ರಲ್ಲಿ ಏನಪ್ಪಾ ಅಂದ್ರೆ ವಾಟ್ಸ್ಆಪ್ ಏನ್ ರಿಲೀಸ್ ಮಾಡಿತ್ತಲ್ಲ ಪೆಗಾಸಿಸ್ ಏನಪ್ಪಾ ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಫೋನ್ ಕಾಲ್ಸ್ ಏನ್ ಮಾಡ್ತಿಲ್ಲ ಅದಕ್ಕೂ ಕೂಡ ಬರಬಹುದು. ಅವ್ರ ಅಟೆಂಡ್ ಅನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಈಗ ವಾಟ್ಸ್ಆಪ್ ಮೂಲಕ ಫೋನ್ ಕಾಲ್ ಮಾಡಿದ್ರೆ ಟ್ರೇಸ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಪೆಗಾಸಿಸ್ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಕೂಡ ಟ್ರೇಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಅವ್ರು ಏನಂದ್ರೆ ಅಂತ ಸಾಹಸವನ್ನು ಮಾಡಿದ್ರೆ ಆಂಡ್ರಾಯ್ಡ್ ಮತ್ತೆ ಆಪಲ್ ಫೋನ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಇದಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ ಜೀರೋ ಡೇ ಅಂತ ಹೇಳಿದ್ದಾರೆ. ಜೀರೋ ಡೇ ಅಂತಂದ್ರೆ ಏನಪ್ಪಾ ಅಂದ್ರೆ ಡಿವೈಸ್ ಮ್ಯಾನುಫ್ಯಾಕ್ಚರ್ ಯಾರು ಇರ್ತಾರಲ್ಲ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಈ ತರದ ವೀಕ್ನೆಸ್ ಗೊತ್ತಿರಲ್ಲ. ಅಂತ ವೀಕ್ನೆಸ್ ಅನ್ನ ಕಂಡು ಹಿಡಿದು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಜೀರೋ ಡೇ ಅಂತ ಕರೀತಾರೆ. ಆಮೇಲೆ ನೋಡ್ರಿ ಪೆಗಾಸಿಸ್ ಅನ್ನ ಮತ್ತೆ ಹೇಗೆ ಡೆಲಿವರ್ ಮಾಡಬಹುದಪ್ಪ ಅಂದ್ರೆ ನಿಯರ್ ಬೈ ವೈರ್ಲೆಸ್ ಟ್ರಾನ್ಸ್ಮಿಟರ್ ಇಂದ ನಿಮಗೆ ಕಳಿಸಬಹುದು ಅಥವಾ ಮ್ಯಾನುವಲಿನೂ ನಿಮಗೆ ಫೋನಿಗೆ ಟಾರ್ಗೆಟ್ ಮಾಡಿ ಕಳಿಸಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ಒಂದ್ಸರಿ ಪೆಗಾಸಿಸ್ ಫೋನಿಗೆ ಬಂದ್ಬಿಟ್ರೆ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಡಾಟಾ ಏನೇನ್ ಸ್ಟೋರ್ ಮಾಡಿರ್ತಿರಲ್ಲ ಇದು ನಿಮ್ ಕಮಾಂಡ್ ಇಲ್ದೇನೆ ಏನ್ ಮಾಡತ್ತಪ್ಪ ಅಂದ್ರೆ ಕಂಟ್ರೋಲ್ ಸೆಂಟರ್ಗೆ ಕಳಿಸುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಯಾವ ತರನಾಗಿ ಪೆಗಾಸಿಸ್ ಅನ್ನ ಯೂಸ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಅಂತ ನೋಡೋದಾದ್ರೆ, ಸೊ ನೋಡ್ರಿ ಜುಲೈ 2021 ಅಲ್ಲಿ ಬಂದಂತ ರಿಪೋರ್ಟ್ ನೋಡೋದಾದ್ರೆ ಪೆಗಾಸಿಸ್ ಪ್ರಾಜೆಕ್ಟ್ ಮೇಲೆ ಎಲ್ಲೆಲ್ಲಿ ರಿಪೋರ್ಟ್ ಬಂದಿದೆಯಪ್ಪ ಅಂದ್ರೆ ದ ವೈರ್ ಇನ್ ಇಂಡಿಯಾ ಒಳಗೆ, ದ ಗಾರ್ಡಿಯನ್ ಇನ್ ಯುಕೆ ಒಳಗೆ, ದ ವಾಷಿಂಗ್ಟನ್ ಪೋಸ್ಟ್ ಇನ್ ಯುಎಸ್ ಒಳಗೆ ಏನ್ ರಿಪೋರ್ಟ್ ಬಂದಿದೆಲ್ಲ ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಕಡಿಮೆ ಅಂದ್ರೆ 40 ಜರ್ನಲಿಸ್ಟ್ ಏನಿದಾರಲ್ಲ ಅವ್ರ ಮೇಲೆ ಏನಪ್ಪಾ ಅಂದ್ರೆ ಮತ್ತೆ ಜರ್ನಲಿಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತೆ ಯಾರ್ಯಾರು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೋಲ್ಡ್ ಮಾಡಿದ್ರಲ್ಲ ಅವ್ರ ಮೊಬೈಲ್ ಏನ್ ಮಾಡಿದಾರಪ್ಪ ಅಂದ್ರೆ ಈ ಪೆಗಾಸಿಸ್ ಅನ್ನ ಕಳಿಸಿದ್ದಾರೆ. ಸೊ ನೋಡ್ರಿ ರಿಪೋರ್ಟ್ಸ್ ಏನ್ ಹೇಳ್ತಾವಪ್ಪ ಅಂದ್ರೆ ಡಾಟಾಬೇಸ್ ಪ್ರಕಾರ ಏನಪ್ಪಾ ಅಂದ್ರೆ 50,000 ಫೋನ್ ಏನಿದಾವಲ್ಲ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಪೆಗಾಸಿಸ್ ಅಟ್ಯಾಕ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದು ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಅಂದ್ರೆ 50,000 ಫೋನ್ ಏನಿದಾವಲ್ಲ ಪ್ಯಾರಿಸ್ ಬೇಸ್ಡ್ ಏನಪ್ಪಾ ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಎನ್ಜಿಒ ಇದೆಯಲ್ಲ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಫೋರ್ಬಿಡನ್ ಸ್ಟೋರೀಸ್ ಮತ್ತೆ ಅಮೆಸ್ಟಿ ಇಂಟರ್ನ್ಯಾಷನಲ್ ಅವ್ರ ಪ್ರಕಾರ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ 50,000 ಮೊಬೈಲ್ ಗಾದ್ರೂ ಅಟ್ಯಾಕ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ನಂಬರ್ಸ್ ಇದಾವಲ್ಲ ರಿಪೋರ್ಟೆಡ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಎನ್ಎಸ್ಒ ಗ್ರೂಪ್ ಅಂದ್ರೆ ಏನ್ ಡೆವಲಪರ್ ಪೆಗಾಸಿಸ್ ಸಾಫ್ಟ್ವೇರ್ ಮಾಡಿದ್ರಲ್ಲ ಅದ್ರ ಮೂಲಕ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಕ್ಕೆ ಅವ್ರು ಪ್ರೂಫ್ ಕೊಡೋದೇನಂದ್ರೆ ಅಮೆಸ್ಟಿ ಇಂಟರ್ನ್ಯಾಷನಲ್ ಅವ್ರ ಏನಪ್ಪ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಲ್ಯಾಬ್ ಅವ್ರ ಏನಪ್ಪಾ ಅಂದ್ರೆ 67 ಫೋನ್ ಅನ್ನ ಟೆಸ್ಟ್ ಮಾಡಿದ್ದಾರೆ. ಅವೇನ್ ಇಂಡಿಯನ್ ನಂಬರ್ಗೆ ಅಟೆಸ್ಟ್ ಆಗಿದ್ದಾವಲ್ಲ ಅದನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ 23 ಏನಾಗಿತ್ತಪ್ಪ ಅಂದ್ರೆ ಆಲ್ರೆಡಿ ಈ ಪೆಗಾಸಿಸ್ ಸಕ್ಸಸ್ಫುಲ್ ಇನ್ಫ್ಲಿಟ್ ಆಗಿತ್ತು, ಇನ್ನು 14 ಏನಪ್ಪಾ ಅಂದ್ರೆ ಅಟೆಂಪ್ಟ್ ಮಾಡಕ್ಕೆ ಸೈನ್ ಅನ್ನ ತೋರಿಸಿದ್ರು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇಲ್ಲಿ ಯಾಕೆ ಇಂಡಿಯನ್ ಗವರ್ಮೆಂಟ್ ಮೇಲೆ ಬರ್ತಿದೆ ಅಂದ್ರೆ ಈ ಪೆಗಾಸಿಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಸೈಬರ್ ವೆಪನ್, ಇದನ್ನೇನಪ್ಪ ಅಂದ್ರೆ ಅಥೋರೈಸ್ಡ್ ಗವರ್ಮೆಂಟ್ ಮಾತ್ರ ಸೋಲ್ಡ್ ಮಾಡ್ತಾರೆ. ಅಂದ್ರೆ ಈ ಇಸ್ರೇಲಿ ಏಜೆನ್ಸಿ ಬಂದ್ರೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಪೆಗಾಸಿಸ್ ಸಾಫ್ಟ್ವೇರ್ ಅನ್ನ ಕೊಡಲ್ಲ, ಯಾವ್ದಾದ್ರೂ ಗವರ್ಮೆಂಟ್ ಕೇಳಿದ್ರೆ ಮಾತ್ರ ಅವ್ರಿಗೆ ಕೊಡ್ತಾರೆ. ಹಾಗಾದ್ರೆ ಇವ್ರ ಕಸ್ಟಮರ್ಸ್ ಯಾರಂದ್ರೆ ಬೇಸಿಕಲಿ ಗವರ್ಮೆಂಟ್ಸ್ ಇರೋದ್ರಿಂದ ಇಲ್ಲಿ ಅಲಿಗೇಷನ್ಸ್ ಇರೋದ್ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದವರು ಕೂಡ ಏನಪ್ಪಾ ಅಂದ್ರೆ ಆ ಸಾಫ್ಟ್ವೇರ್ ಅನ್ನ ಖರೀದಿ ಮಾಡಿ ಏನಂದ್ರೆ ನಮ್ಮ ಮೊಬೈಲ್ಗೆ ಇನ್ಫ್ಲಿಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಗವರ್ಮೆಂಟ್ ಬಿಟ್ಟು ಬೇರೆ ಯಾರಿಗೂ ಅವ್ರೇನಪ್ಪ ಅಂದ್ರೆ ಪೆಗಾಸಿಸ್ ಸಾಫ್ಟ್ವೇರ್ ಅನ್ನ ಸ್ಪೈವೇರ್ ಅನ್ನ ಕೊಡಲ್ಲ, ಹಾಗಾಗಿ ನೀವು ಇಲ್ಲಿ ಅಪರಾಧಿಗಳಾಗ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಎಷ್ಟೋ ಕಂಟ್ರಿಲಿ ಏನಪ್ಪಾ ಅಂದ್ರೆ ಈ ಎಷ್ಟೋ ಕಂಟ್ರೀಸ್ ಏನಪ್ಪಾ ಅಂದ್ರೆ ಈ ಪೆಗಾಸಿಸ್ ಸಾಫ್ಟ್ವೇರ್ ಇನ ಕ್ಲೈಂಟ್ಸ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನಾಗಿದೆ ನೋಡ್ರಿ, ವಾಟ್ ಹ್ಯಾಸ್ ಬಿನ್ ದ ಫಾಲೋ ಔಟ್ ಅಂದ್ರೆ, ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ತರ ರಿಪೋರ್ಟ್ ಬಂದ ಮೇಲೆ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಯಾವುದೇ ತರನ ಕನ್ಫರ್ಮೇಶನ್ ಕೊಟ್ಟಿಲ್ಲ ಮತ್ತೆ ಡಿನೈ ಕೂಡ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಪೆಗಾಸಿಸ್ ಪ್ರಾಜೆಕ್ಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಎಷ್ಟೋ ಪಿಟಿಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಆದ್ವು, ಅದಕ್ಕೆ ಸುಪ್ರೀಂ ಕೋರ್ಟ್ ಕೇಸ್ ಅನ್ನು ಕೂಡ ತಗೊಂತು. ಗವರ್ಮೆಂಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಪಿಟಿಷನ್ ಫೈಲ್ ಮಾಡಿದ್ರಲ್ಲ ಅವ್ರೇನ್ ಹೇಳಿದ್ರಪ್ಪ ಅಂದ್ರೆ ಗವರ್ಮೆಂಟ್ ಏನ್ ಮಾಡಿದ್ರೆ ಅಂದ್ರೆ ಪೆಗಾಸಿಸ್ ಸಾಫ್ಟ್ವೇರ್ ನ ಮೊಬೈಲ್ ಕಳಿಸಿ ಮಾಸ್ ಸರ್ವೆಲೆನ್ಸ್ ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಏನ್ ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ಡೆಮೋಕ್ರೆಟಿಕ್ ಇದೆಯಲ್ಲ ಡೆಮೋಕ್ರಸಿ ಅದು ಹೋಗ್ತಾ ಇದೆ ಅಂತ ಅವ್ರು ಹೇಳಿದ್ರು. ಈ ರೆಸ್ಪಾನ್ಸ್ ಏನಪ್ಪಾ ಅಂದ್ರೆ ಸೆಂಟರ್ ಕೂಡ ಒಂದು ಅಫಿಡವಿಟ್ ನ ಡೀಟೇಲ್ಡ್ ಆಗಿ ಫೈಲ್ ಮಾಡುತ್ತೆ. ಏನಪ್ಪಾ ಅಂದ್ರೆ ಕೋರ್ಟ್ ಕೇಳ್ತಾರೆ ಸೆಂಟರ್ಗೆ ಏನಪ್ಪಾ ಅಂದ್ರೆ ಒಂದು ಡೀಟೇಲ್ಡ್ ಆಗಿರೋ ಒಂದು ಅಫಿಡವಿಟ್ ನ ಫೈಲ್ ಮಾಡ್ರಿ ಪೆಗಾಸಿಸ್ ಸಾಫ್ಟ್ವೇರ್ ಮೇಲತ್ತೆ. ಸೆಂಟರ್ ಏನ್ ಮಾಡತ್ತಪ್ಪ ಅಂದ್ರೆ ರೆಫ್ಯೂಸ್ ಮಾಡುತ್ತೆ, ಯಾವುದೇ ತರನಾಗಿ ನಾವು ಅಫಿಡವಿಟ್ ನ ಫೈಲ್ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರೇನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ ಸಚ್ ಪಬ್ಲಿಕ್ ಅಫಿಡವಿಟ್ ಆತರ ಪಬ್ಲಿಕ್ ಅಫಿಡವಿಟ್ ನ ನಾವು ಕೊಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಇದೆ ಅಂತ ಹೇಳ್ತಾರೆ.
ಇದಾದ್ಮೇಲೆ ನೋಡ್ರಿ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜಸ್ಟಿಸ್ ಆರ್ ಬಿ ರವೀಂದ್ರನ್ ಕಮಿಟಿ ಅನ್ನ ಫಾರ್ಮ್ ಮಾಡ್ತಾರೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ನೋಡೋಣ, ಯಾವ ತರ ಔಟ್ಲೈನ್ ಇದೆ ಇಂಡಿಯನ್ ಲಾಸ್ ಒಳಗೆ, ಯಾವ ತರ ಔಟ್ಲೈನ್ ಇದೆ ಅಂದ್ರೆ, ಫಸ್ಟ್ ನೋಡ್ರಿ ಸೆಕ್ಷನ್ 5(2) ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಸ್ಟೇಟ್ಸ್ ಗವರ್ಮೆಂಟ್ ಕ್ಯಾನ್ ಇಂಟರಪ್ಟ್ ಮೆಸೇಜ್ ಆರ್ ಕ್ಲಾಸ್ ಆಫ್ ಮೆಸೇಜಸ್ ವೆನ್ ಇಟ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ಸೋವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ದ ಸೆಕ್ಯೂರಿಟಿ ಆಫ್ ದ ಸ್ಟೇಟ್, ಫ್ರೆಂಡ್ಲಿ ರಿಲೇಷನ್ ವಿತ್ ಫಾರಿನ್ ಸ್ಟೇಟ್ಸ್ ಆರ್ ಪಬ್ಲಿಕ್ ಆರ್ಡರ್ ಆರ್ ಪ್ರಿವೆಂಟಿಂಗ್ ಇನ್ಸೈಟ್ಮೆಂಟ್ ಟು ದ ಕಮಿಷನ್ ಆಫ್ ಅಫೆನ್ಸ್. ಸೊ ನೋಡ್ರಿ ಸೆಕ್ಷನ್ 5(2) ಏನ್ ಹೇಳುತ್ತಪ್ಪ ಅಂದ್ರೆ, ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಏನ್ ಹೇಳ್ತಾ ಅಂದ್ರೆ, ಗವರ್ಮೆಂಟ್ ಅವ್ರು ಏನ್ ಮಾಡ್ಬೋದು ಅಂದ್ರೆ, ಈ ತರದ ಮೆಸೇಜಸ್ ಅಥವಾ ಕ್ಲಾಸ್ ಆಫ್ ಮೆಸೇಜ್ ಅಥವಾ ಬಂಚ್ ಆಫ್ ಮೆಸೇಜಸ್ ಅನ್ನ ಇಂಟ್ರಾಕ್ಟ್ ಮಾಡಬಹುದು ಯಾವ್ದ್ರೊಳಗಂದ್ರೆ. ಸೊ ನೋಡ್ರಿ, ಯಾವಾಗಾದ್ರೂ ನಮ್ಮ ಸಾರ್ವಭೌಮತೆ ಮತ್ತೆ ಇಂಟಿಗ್ರಿಟಿಗೆ ಏನಾದ್ರೂ ಧಕ್ಕೆ ಇದ್ರೆ, ಅವಾಗ ಮತ್ತೆ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಏನಾದ್ರೂ ಧಕ್ಕೆ ಇದ್ರೆ, ಆಮೇಲೆ ನಮ್ದೇನ್ ಫ್ರೆಂಡ್ಲಿ ರಿಲೇಷನ್ ಇದೆ ಫಾರಿನ್ ಸ್ಟೇಟ್ ಜೊತೆಗೆ ಅಂದ್ರೆ ಹೊರದೇಶಗಳ ಜೊತೆ, ಅದಕ್ಕೆ ಏನಾದ್ರೂ ಧಕ್ಕೆ ಬಂದ್ರೆ, ಅಥವಾ ಸಾರ್ವಜನಿಕ ಸುವ್ಯವಸ್ಥೆಗೆ ಏನಾದ್ರೂ ಧಕ್ಕೆ ಬಂದ್ರೆ, ಅಥವಾ ಯಾವುದೇ ತರನಾದಂತ ಏನಪ್ಪಾ ಅಂದ್ರೆ ಈ ಇನ್ಸಿಡೆಂಟ್ ಆಗ್ತಿತ್ತು, ಅದರಿಂದ ಏನಪ್ಪಾ ಅಂದ್ರೆ ಈ ಪಬ್ಲಿಕ್ ಆರ್ಡರ್ ಹಾಳಾಗ್ತಿದ್ರೆ, ಅವಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ತರದ ಸರ್ವಿಲೆನ್ಸ್ ಸಿಸ್ಟಮ್ ಅನ್ನ ಎನೇಬಲ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಕ್ಕೆ ಆಪರೇಷನ್ ಪ್ರೊಸೆಸ್ ಏನಿದೆಯಲ್ಲ, ಸೊ ಈ ಆಪರೇಷನಲ್ ಪ್ರೊಸೆಸ್ ಗೆ ರೂಲ್ಸ್ ಎಲ್ಲಿದೆ ಅಂದ್ರೆ, ರೂಲ್ 419A ಒಳಗೆ ಇದನ್ನ ಹೇಳಿದರೆ, ಟೆಲಿಗ್ರಾಫ್ ರೂಲ್ಸ್ ಇದನ್ನ ನೋಡ್ರಿ. ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ, ಇದಾದ್ಮೇಲೆ ಒಂದು ಜಜ್ಮೆಂಟ್ ಬಂದಿತ್ತು ಯಾವ್ದಪ್ಪ ಅಂದ್ರೆ, ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅಂಡ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಲ್ಲಿ. ಅದ್ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದಾರೆ ಅಂದ್ರೆ, ಈ ತರ ಟೆಲಿಗ್ರಾಫ್ ಕವರೇಜಸ್ ಏನಿದೆ ಅಥವಾ ಈ ತರ ಟೆಲಿಗ್ರಾಫ್ ಇದನ್ನ ನೀವೇನ್ ಯೂಸ್ ಮಾಡ್ಕೋತಿದ್ದೀರ, ಅದೇನಿರುತ್ತಪ್ಪ ಅಂದ್ರೆ ರೈಟ್ ಟು ಪ್ರೈವಸಿ ಇರುತ್ತೆ, ಅದನ್ನ ಯಾವುದೇ ತರನಾಗಿ ನೀವು ಬ್ರೀಚ್ ಮಾಡಕ್ ಆಗಲ್ಲ. ಬಟ್ ಏನಪ್ಪ ಅಂದ್ರೆ, ಅಂಡರ್ ರೂಲ್ 419A ಒಳಗೆ ನೀವೇನಪ್ಪ ಅಂದ್ರೆ ಅಂತರದ ಆ ತರದಕ್ಕೆ ಸರ್ವಿಲೆನ್ಸ್ ಅನ್ನ ಮಾಡಬಹುದು. ಅಟ್ ಲೀಸ್ಟ್ ಅದಕ್ಕೆ ಏನಪ್ಪಾ ಅಂದ್ರೆ ಲೆಜಿಟಿಮೇಟ್ ಆಕ್ಷನ್ ಇರಬೇಕು ಅಂತ ಹೇಳ್ತಿದ್ದಾರೆ. ಅಂತ ಸರ್ವಿಲೆನ್ಸ್ ಏನಪ್ಪಾ ಅಂದ್ರೆ ಒಂದು ಸ್ಯಾಂಕ್ಷನ್ ಇರಬೇಕು. ಅಟ್ ಲೀಸ್ಟ್ ಅದನ್ನ ಯಾರು ಸೈನ್ ಮಾಡ್ಬೇಕಪ್ಪ ಅಂದ್ರೆ, ಹೋಮ್ ಸೆಕ್ರೆಟರಿ ಸೆಂಟ್ರಲ್ ಆರ್ ಸ್ಟೇಟ್ ಲೆವೆಲ್ ಗೆ ಸೈನ್ ಮಾಡಬೇಕು. ಅಟ್ ಲೀಸ್ಟ್ ಹೋಮ್ ಸೆಕ್ರೆಟರಿ ಇರಲಿಲ್ಲ ಅಂದ್ರೆ ಅನ್ಅವಾಯ್ಡಬಲ್ ಸಿಚುವೇಶನ್ ಅಲ್ಲಿ ಏನಪ್ಪಾ ಅಂದ್ರೆ ಜಾಯಿಂಟ್ ಸೆಕ್ರೆಟರಿ ಅದನ್ನ ಸೈನ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, 2017 ಅಲ್ಲಿ ಏನ್ ಜಜ್ಮೆಂಟ್ ಬಂತಲ್ಲ ರೈಟ್ ಟು ಪ್ರೈವಸಿ, ಯಾರಪ್ಪ ಅಂದ್ರೆ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಅದರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು ಅಂದ್ರೆ, ರೈಟ್ ಟು ಪ್ರೈವಸಿ ಇದೆಯಲ್ಲ ಅದೇ ಯಾವುದೇ ತರನ ಅಂತ ಬ್ರೀಚ್ ಮಾಡಬಾರ್ದು. ನೀವೇನಾದ್ರೂ ಮಾಡೋದಿದ್ರೆ ಆತದ ಏನಿರ್ಬೇಕಪ್ಪ ಅಂದ್ರೆ ಲೆಜಿಟಿಮೇಟ್ ರೀಸನ್ ಇರ್ಬೇಕು, ಅದು ಮತ್ತೆ ಲೀಗಲ್ಲಿ ವ್ಯಾಲಿಡ್ ಇರಬೇಕು. ಮತ್ತೆ ಈ ತರದ ಉದ್ದೇಶ ಏನಿರ್ಬೇಕಂದ್ರೆ, ಗವರ್ಮೆಂಟ್ ಅದ್ರದ್ದು ಲೆಜಿಟಿಮೇಟ್ ಸರ್ವ್ ಅನ್ನ ತಗೋಬೇಕು, ಯಾಕಂದ್ರೆ ರೈಟ್ ಟು ಪ್ರೈವಸಿನ ನೀವು ಯಾರು ಬ್ರೀಚ್ ಮಾಡಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ವಾರ್ಡಿಂಗ್ ಕೊಡ್ತು. ಇದಾದ್ಮೇಲೆ ನೋಡ್ರಿ, ಸೆಕೆಂಡ್ ಲೆಜಿಸ್ಲೇಷನ್ ಏನ್ ಹೇಳುತ್ತಂದ್ರೆ, ಸರ್ವಿಲೆನ್ಸ್ ಇದನ್ನ ಯಾವ್ದ್ರೊಳಗೆ ಎನೇಬಲ್ ಮಾಡುತ್ತೆ ಅಂದ್ರೆ, ಸೆಕ್ಷನ್ 69 ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂದ್ರೆ ಐಟಿ ಆಕ್ಟ್ ಇಟ್ ಸೆಕ್ಷನ್ 69 ಕೂಡ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಗೆ ಈ ತರದ ಪವರ್ ಅನ್ನ ಕೊಡುತ್ತೆ. ಇದೇನ್ ಮಾಡುತ್ತಪ್ಪ ಅಂದ್ರೆ, ಗವರ್ಮೆಂಟ್ ಗೆ ಯಾವ್ದಾದ್ರು ಇಂಟರ್ಸೆಪ್ಷನ್ ಮಾಡಬಹುದು ಅಂದ್ರೆ, ನೀವು ಮಾತಾಡೋದನ್ನ ತಡಿಬಿಡಬಹುದು, ಅಥವಾ ನೀವು ಮಾತಾಡೋದನ್ನ ಕೇಳಿಸ್ಕೋಬಹುದು, ಅಥವಾ ಮಾನಿಟರ್ ಮಾಡಬಹುದು, ಅಥವಾ ಡಿಕ್ರಿಪ್ಷನ್ ಮಾಡಬಹುದು. ಅಂದ್ರೆ ನೀವು ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇದ್ರೆ ಅದನ್ನ ಡಿಕ್ರಿಪ್ಷನ್ ಮಾಡಬಹುದು. ಎನಿ ಇನ್ಫಾರ್ಮೇಶನ್ ಇನ್ ಎನಿ ಕಂಪ್ಯೂಟರ್ ಸೋರ್ಸ್ ಏನಪ್ಪಾ ಅಂದ್ರೆ, ಯಾವಾಗ ಅದು ನಮ್ಮ ದೇಶದ ಸಾರ್ವಭೌಮತೆ ಮತ್ತೆ ಇಂಟಿಗ್ರಿಟಿನ ಧಕ್ಕೆ ಮಾಡುತ್ತೆ, ನಮ್ಮ ದೇಶದ ಡಿಫೆನ್ಸ್ಗೆ ಧಕ್ಕೆ ಮಾಡುತ್ತೆ, ಮತ್ತೆ ನಮ್ಮ ದೇಶದ ಭದ್ರತೆಗೆ ಧಕ್ಕೆ ಮಾಡುತ್ತೆ, ಆಮೇಲೆ ನಾವೇನು ಫಾರಿನ್ ಸ್ಟೇಟ್ ಜೊತೆಗೆ ಫ್ರೆಂಡ್ಲಿ ರಿಲೇಷನ್ ಇದೀವಲ್ಲ ಅದಕ್ಕೆ ಧಕ್ಕೆ ಮಾಡುತ್ತೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ, ಇನ್ವೆಸ್ಟಿಗೇಷನ್ ಯಾವ್ದಾದ್ರು ಕಾಂಗ್ನಿಸಿಬಲ್ ಅಫೆನ್ಸ್ ಅಂದ್ರೆ ತಿಳಿದು ಮಾಡಿದಂತ ಅಫೆನ್ಸ್ ಇರುತ್ತಲ್ಲ, ಆ ಟೈಮಲ್ಲೂ ಕೂಡ ನಾವೇನ್ ಮಾಡಬಹುದು ಅಂದ್ರೆ ಈ ತರನಾದಂತ ಆಕ್ಷನ್ ಅನ್ನ ತಗೋಬಹುದು ಅಂತ ಹೇಳ್ತಾರೆ. ಯಾವ್ದಂದ್ರೆ ಸೆಕ್ಷನ್ 69 ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಒಳಗೆ. ಸೊ ಇದಕ್ಕೇನ್ ಪ್ರೊಸೀಜರ್ ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್ 2009 ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಸೆಕ್ಷನ್ 66 ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ, ಇದು ಪನಿಷ್ಮೆಂಟ್ ಅನ್ನೇ ಹೇಳುತ್ತೆ. ಏನಪ್ಪ ಅಂದ್ರೆ, ಟು ಎನಿ ಒನ್ ಹೂ ಗೇನ್ಸ್ ಅನ್ಅಥರೈಸ್ ಆಕ್ಸೆಸ್ ಟು ಡೌನ್ಲೋಡ್ಸ್ ಆಕ್ಸೆಸ್ ಅಂಡ್ ಡೌನ್ಲೋಡ್ಸ್ ಅಂಡ್ ಕಾಪೀಸ್ ಆರ್ ಎಕ್ಸ್ಟ್ರಾಕ್ಟ್ಸ್ ಆಫ್ ಎನಿ ಡಾಟಾ ಆರ್ ಇಂಟ್ರೊಡ್ಯೂಸ್ ಆರ್ ಕಾಸಸ್ ಟು ಬಿ ಇಂಟ್ರೊಡ್ಯೂಸ್ ಎನಿ ಕಂಪ್ಯೂಟರ್ ಕಂಟಾಮಿನೇಟೆಡ್ ಕಂಪ್ಯೂಟರ್ ವೈರಸ್ ಆಸ್ ಲೇಡ್ ಡೌನ್ ಇನ್ ಸೆಕ್ಷನ್ 43. ನೋಡ್ರಿ, ಸೆಕ್ಷನ್ 66 ಏನ್ ಹೇಳುತ್ತಪ್ಪ ಅಂದ್ರೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಇದು ನಿಮಗೆ ಶಿಕ್ಷೆಯನ್ನ ಕೊಡುತ್ತೆ. ಯಾವ್ದಕ್ಕೆ ಶಿಕ್ಷೆ ಕೊಡ್ತಾ ಇರ್ತಪ್ಪ ಅಂದ್ರೆ, ನೀವೇನಾದ್ರೂ ಅನ್ಅಥರೈಸ್ಡ್ ಆಕ್ಸೆಸ್ ತಗೊಂಡ್ರಿ ಅಂದ್ರೆ, ಅವ್ರಿಗೆ ಗೊತ್ತಿಲ್ಲದಂಗೆ ಅನ್ಅಥರೈಸ್ಡ್ ಆಕ್ಸೆಸ್ ತಗೊಂಡ್ರಿ, ಅಥವಾ ಡೌನ್ಲೋಡ್ ಮಾಡ್ಕೊಂಡ್ರಿ ಯಾವ್ದಾದ್ರು ಕಾಪಿನ, ಆಮೇಲೆ ಏನಾದ್ರೆ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ, ಆಮೇಲೆ ಏನಪ್ಪ ಅಂದ್ರೆ ಯಾವ್ದೇ ತರ ಅಂತ ವೈರಸ್ ಅನ್ನ ಅವ್ರ ಕಂಪ್ಯೂಟರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ, ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಶಿಕ್ಷೆಯನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದ್ರೆ ಪೆಗಾಸಿಸ್ ವೈರಸ್ ಬಗ್ಗೆ, ಮತ್ತೆ ನಮ್ಮ ರೂಲ್ಸ್ ಏನಿದೆ, ಯಾವ ತರನಾಗಿ ಗವರ್ಮೆಂಟ್ ಆಥರೈಸೇಷನ್ ಮಾಡಬಹುದು, ಮತ್ತೆ ಯಾವ್ದ್ರಲ್ಲೆಲ್ಲ ಶಿಕ್ಷೆ ಇದೆ ಅನ್ನೋದ್ರ ಬಗ್ಗೆ ಇರುವಂತ ಆರ್ಟಿಕಲ್. ಸೊ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಎಡಿಟೋರಿಯಲ್ ಬಂದು ಏನ್ ಹೇಳ್ತಿದ್ರಪ್ಪ ಅಂದ್ರೆ, ಅಡ್ವಾಂಟೇಜ್ ಆಫ್ ನ್ಯೂ ಡೆಲ್ಲಿ ಇನ್
ಶ್ರೀಲಂಕಾಸ್ ಇಂಡಿಯಾ ಲೈಫ್ ಲೈನ್ ಅಂದ್ರೆ ಇಂಡಿಯಾ ಏನ್ ಮಾಡ್ಬೋದಪ್ಪ ಅಂದ್ರೆ ಇಂಡಿಯಾ ಶ್ರೀಲಂಕಾದ ಲೈಫ್ ಲೈನ್ ಆಗಿ ಕೆಲಸವನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ದೇರ್ ಇಸ್ ಅ ಮಚ್ ಪೊಟೆನ್ಷಿಯಲ್ ಇನ್ ಹ್ಯುಮಾನಿಟೇರಿಯನ್ ಏಡ್ ಲಿಂಕ್ ಟು ಹೌ ಟು ಡೀಪನ್ ದ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಲಿಂಕೇಜ್. ಈಗೇನ್ ಅಪಾರ್ಚುನಿಟಿ ಇದೆಲ್ಲ, ಇದರಿಂದ ಏನಪ್ಪ ಅಂದ್ರೆ ನಾವು ಹ್ಯುಮಾನಿಟೇರಿಯನ್ ಏಡ್ ಅಂದ್ರೆ ಮನುಷ್ಯತ್ವದ ಏನು ಸಹಾಯವನ್ನ ಮಾಡ್ತೀವಿ ಅದ್ರ ಜೊತೆಗೆ ಏನ್ ಮಾಡಬಹುದಪ್ಪ ಅಂದ್ರೆ ನಮ್ಮ ಲಿಂಕ್ ಅನ್ನ ಇನ್ನು ಬಾಂಧವ್ಯವನ್ನು ಇನ್ನು ಡೀಪ್ ಆಗಿ ಮಾಡ್ಕೋಬಹುದು ಅಂತ ಹೇಳ್ತಿದ್ರೆ, ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ವ್ಯಾಪಾರ ಮತ್ತೆ ಇನ್ವೆಸ್ಟ್ಮೆಂಟ್ ಲಿಂಕೇಜಸ್ ಒಳಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಿಮಗೆ ಗೊತ್ತು ಶ್ರೀಲಂಕಾದಲ್ಲಿ ಏನಪ್ಪ ಅಂದ್ರೆ ಈಗ ಎಕನಾಮಿಕ್ ಕ್ರೈಸಿಸ್ ಬಂದಿತ್ತು. ಅದರಿಂದ ಏನಪ್ಪ ಅಂದ್ರೆ ಗೋಟಬಾಯ ರಾಜಪಕ್ಷದವರು ಏನಪ್ಪ ಅಂದ್ರೆ ದೇಶ ಬಿಟ್ಟು ಓಡೋಗಿದ್ರು. ಈಗ ಹೊಸದಾಗಿ ಅಲ್ಲಿ ಯಾರು ರಾಷ್ಟ್ರಪತಿಗಳಾಗಿದ್ದಾರೆ ಅಂದ್ರೆ ರಾನಿಲ್ ವಿಕ್ರಮಸಿಂಘೆ ಅವರು ಅಲ್ಲಿ ಹೊಸದಾಗಿ ರಾಷ್ಟ್ರಪತಿಗಳಾಗಿದ್ದಾರೆ. ಯಾವಾಗಪ್ಪ ಅಂದ್ರೆ ಜುಲೈ 20, 2022. ಈಗ ಇಂಡಿಯಾಗ ಒಂದು ಅಪರ್ಚುನಿಟಿ ಇದೆ. ಏನಪ್ಪ ಅಂದ್ರೆ ಇವರವರಿಗೆ ಏಡ್ ಅನ್ನ ಕೊಟ್ಟು ಅಂದ್ರೆ ಹ್ಯುಮಾನಿಟೇರಿಯನ್ ಏಡ್ ಅನ್ನ ಕೊಟ್ಟು ನೇಬರ್ಹುಡ್ ಫಸ್ಟ್ ಪಾಲಿಸಿನ ಪ್ರೂವ್ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಶ್ರೀಲಂಕಾ ಇದೆಲ್ಲ ಈಗ ಏನಪ್ಪ ಅಂದ್ರೆ ವರ್ಸ್ಟ್ ಎಕನಾಮಿಕ್ ಕ್ರೈಸಿಸ್ ಅನ್ನ ಫೇಸ್ ಮಾಡ್ತಿದೆ. ಇದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಅವ್ರ ಕಡೆ ಏನು ಫಾರಿನ್ ಡೆಪ್ಟ್ ಇದೆಯಲ್ಲ ಅದು ಪೂರ್ತಿ ಖಾಲಿಯಾಗಿದೆ. ಸೊ ಇದರಿಂದ ಏನಪ್ಪ ಅಂದ್ರೆ ನಿಮಗೆ ಗೊತ್ತಾಯ್ತು ಎಷ್ಟು ಪ್ರೊಟೆಸ್ಟ್ ಎಲ್ಲ ಆದ್ವು. ಆಮೇಲೆ ಏನಾದ್ರಪ್ಪ ಅಂದ್ರೆ ಗೋಟಬಾಯ ರಾಜಪಕ್ಷ ಅವರು ಜುಲೈ 12 ದೇಶವನ್ನ ಬಿಟ್ಟು ಓಡೋದ್ರು ಅಂತ. ಸೊ ನೋಡ್ರಿ, ಯಾವ ತರನಾಗಿ ಡೀಪ್ನಿಂಗ್ ಮಾಡಬಹುದು ಅಂದ್ರೆ ನಮ್ಮ ಬಾಂಧವ್ಯನ ಯಾವ ತರನಾಗಿ ಬೆಳೆಸ್ಬೋದು ಅಂದ್ರೆ ಈಗ ನೋಡ್ರಿ, ಫಾಲೋಯಿಂಗ್ ಡೆಪ್ಟ್ ಡಿಫಾಲ್ಟ್ ಅಂದ್ರೆ ಏನ್ ಸಾಲನ ತುಂಬಕ್ ಆಗ್ಲಿಲ್ಲ. ಈಗ ಶ್ರೀಲಂಕಾ ಹತ್ರ ಏನಪ್ಪ ಅಂದ್ರೆ ಯಾವುದೇ ತರನಂತ ಡಾಲರ್ ಇಲ್ಲ. ಆಮೇಲೆ ಏನಪ್ಪ ಅಂದ್ರೆ ಶ್ರೀಲಂಕನ್ ಎಕಾನಮಿ ಈಗ ಏನಾಗ್ತಿದೆ ಅಂದ್ರೆ ಸ್ಟಾಗ್ಫ್ಲೇಷನ್ ಅನ್ನ ಅನುಭವಿಸ್ತಿದೆ. ಸೊ ನೋಡ್ರಿ, ಸ್ಟಾಗ್ಫ್ಲೇಷನ್ ಅಂದ್ರೆ ಇದೊಂದು ಕಂಡೀಷನ್, ಇದ್ರಲ್ಲಿ ಏನಪ್ಪ ಅಂದ್ರೆ ಜನರಲ್ ಪ್ರೈಸ್ ರೈಸ್ ಜಾಸ್ತಿ ಇರುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಿರುದ್ಯೋಗ ಕೂಡ ಜಾಸ್ತಿ ಇರುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಈ ಹಣದುಬ್ಬರನು ಕೂಡ ಜಾಸ್ತಿ ಇರುತ್ತೆ. ಈ ಪ್ರೈಸ್ ಏನಿರುತ್ತಲ್ಲ ಅದು ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆ ಕಂಡೀಷನ್ ಗೆ ಸ್ಟಾಗ್ಫ್ಲೇಷನ್ ಅಂತ ಕರಿತೀವಿ. ಇದಾದ್ಮೇಲೆ ನೋಡ್ರಿ, ಇನ್ಫ್ಲೇಷನ್ ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಅಂದ್ರೆ 50% ಅಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಏನಾಗಿದೆ ಅಂದ್ರೆ ಅಲ್ಲಿ ಫುಡ್ ಮತ್ತೆ ಫ್ಯೂಯಲ್ ಪ್ರೈಸಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಎಷ್ಟೋ ಫ್ಯಾಮಿಲಿಗಳು ಏನಪ್ಪ ಅಂದ್ರೆ ಈಗ ದಿನಕ್ಕೆ ಒಂದೇ ಊಟದ ಮೇಲೆ ಬದುಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ, ಈ ವರ್ಷ ಅವ್ರ ಎಕಾನಮಿ ಎಷ್ಟು ಕಡಿಮೆ ಆಗುತ್ತಂದ್ರೆ 6% ಕಮ್ಮಿ ಆಗುತ್ತೆ. ಅಂದ್ರೆ ಈಗೇನು 2021 ಇತ್ತಲ್ಲ ಅದಕ್ಕೆ ಕಂಪಾರಿಸನ್ ಮಾಡಿದ್ರೆ 6% ಕಮ್ಮಿ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಒಂದು 7.5 ಲಕ್ಷ ಜನ ಏನಾಗ್ತಾರಪ್ಪ ಅಂದ್ರೆ ಹೊಸದಾಗಿ ಬಡವರಾಗಿ ಇರ್ತಾರೆ ಶ್ರೀಲಂಕಾದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಶ್ರೀಲಂಕಾ ಸ್ವತಂತ್ರ ಬಂದ್ಮೇಲೆ ಏನಪ್ಪ ಅಂದ್ರೆ ಇದು ವರ್ಸ್ಟ್ ಎಕಾನಮಿಕ್ ಕ್ರೈಸಿಸ್ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇಂಡಿಪೆಂಡೆಂಟ್ ಆದಾಗಿಂದ ಇಷ್ಟು ಎಕಾನಮಿಕ್ ಕ್ರೈಸಿಸ್ ಅನ್ನ ಅವರು ಅನುಭವಿಸಿದ್ದಿಲ್ಲ. ಇದು ಯಾವುದಕ್ಕೋಸ್ಕರಪ್ಪ ಅಂದ್ರೆ ಏನು COVID-19 ರಿಕವರಿ ಆಯ್ತಲ್ಲ ಅದೇ ಟೇಪಿಟ್ ಆಗಿತ್ತು, ಅಂದ್ರೆ ಅದು ಸರಿಯಾಗಿರ್ಲಿಲ್ಲ ಅಂತ ಹೇಳ್ತಿದ್ರೆ. ಇದಾದ್ಮೇಲೆ ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್ ಶಾಕ್, ಜೊತೆಗೆ ಏನಪ್ಪ ಅಂದ್ರೆ ಯಾವ ತರ ಎಕನಾಮಿಕ್ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದ್ರು ರಾಜ್ಯಪಕ್ಷ ಅಡ್ಮಿನಿಸ್ಟ್ರೇಷನ್ ಒಳಗೆ, ಅದರಿಂದ ಏನಪ್ಪ ಅಂದ್ರೆ ಈ ಎಕನಾಮಿಕ್ ಚಾಲೆಂಜಸ್ ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಶ್ರೀಲಂಕಾ ಏನ್ ಚಾಲೆಂಜ್ ಫೇಸ್ ಮಾಡ್ತಿದ್ಯಲ್ಲ ಅದಕ್ಕೆ ಫಾರಿನ್ ಏಡ್ ಸಿಗೋದ್ ಕೂಡ ಕಷ್ಟ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಜಗತ್ತಿನ 60% ಏನ್ ವರ್ಲ್ಡ್ ಪೂರೆಸ್ಟ್ ಕಂಟ್ರೀಸ್ ಇದೆಯಲ್ಲ ಅವರು ಕೂಡ ಸೇಮ್ ಡೆಪ್ಟ್ ಡಿಸ್ಟ್ರೆಸ್ ಒಳಗೆ ಇದಾರೆ, ಅಂದ್ರೆ ಸಾಲ ಮರುಪಾವತಿ ಮಾಡದಂತ ಸನ್ನಿವೇಶದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದನ್ನೇನಂತ ಹೇಳ್ಬೋದಪ್ಪ ಅಂದ್ರೆ ಸೆಕೆಂಡ್ ಗ್ಲೋಬಲ್ ರಿಸೆಷನ್ ಅಂತ ಹೇಳ್ಬೋದು. ಕಳೆದ 3 ವರ್ಷದಲ್ಲಿ ಇದೇನಪ್ಪ ಅಂದ್ರೆ 2ನೇ ಗ್ಲೋಬಲ್ ರಿಸೆಷನ್. ಸೊ ನೋಡ್ರಿ, ರಿಸೆಷನ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಅವಾಗ ಎಕಾನಮಿ ನೆಗೆಟಿವ್ ಗ್ರೋತ್ ಆಗುತ್ತೆ. ಯಾವಾಗ ಎಕಾನಮಿ ನೆಗೆಟಿವ್ ಗ್ರೋತ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರಿಸೆಷನ್ ಅಂತ ಕರಿತೀವಿ. ಪಾಸಿಟಿವ್ ಗ್ರೋತ್ ಅಂದ್ರೆ ಈಗಿರುವಂತ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗೋದು ಪಾಸಿಟಿವ್. ರಿಸೆಷನ್ ನೆಗೆಟಿವ್ ಗ್ರೋತ್ ಅಂದ್ರೆ ಈಗಿರೋದಕ್ಕಿಂತ ಕಮ್ಮಿ ಹಾಕೊಂತ ಬರೋದೇ ರಿಸೆಷನ್ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇನ್ನು ಕೂಡ ಕೆಲವೊಂದಿಷ್ಟು ಕ್ವಶನ್ಸ್ ಇದೆ. ಏನಪ್ಪ ಅಂದ್ರೆ ಯಾಕೆ ಒಂದು ದೇಶದ ಟ್ಯಾಕ್ಸ್ ಪೇಯರ್ ಮನಿಯನ್ನ ತಗೊಂಡು, ಅಂದ್ರೆ ಯಾರೆಲ್ಲ ಟ್ಯಾಕ್ಸ್ ತುಂಬತಾರಲ್ಲ ಅವ್ರ ಮನಿಯನ್ನ ತಗೊಂಡು ಯಾಕೆ ಫೇಲ್ಡ್ ಎಕನಾಮಿ ಶ್ರೀಲಂಕಾ ಕೊಡ್ಬೇಕು ಅನ್ನೋ ಕ್ವಶನ್ಸ್ ಕೂಡ ಇದೆ. ಆಮೇಲೆ ನೋಡ್ರಿ, ಈ ಶ್ರೀಲಂಕಾದ ಡೆಪ್ಟ್ ಡಿಫಾಲ್ಟ್ ಇದೆಲ್ಲ ಇದೇನಪ್ಪ ಅಂದ್ರೆ ಅವ್ರದ ಫಾಲ್ಟ್ ಇರೋದು, ನಮ್ದ್ಯಾವ್ದೇ ಇರಲ್ಲ ಅಂತ, ನಮ್ದ್ಯಾವ್ದು ಇಲ್ಲ. ಜೊತೆಗೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅವರು ಎಕನಾಮಿಕ್ ಮಿಸ್ಮ್ಯಾನೇಜ್ಮೆಂಟ್ ಮತ್ತೆ ಕರಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ಈಗ ಏನಪ್ಪ ಅಂದ್ರೆ ಇಂಡಿಯಾಗ ಒಂದು ಅಪರ್ಚುನಿಟಿ ಇದೆ. ಏನಂದ್ರೆ ಶ್ರೀಲಂಕಾ ಏನು ಸಿಚುವೇಶನ್, ಎಕನಾಮಿಕ್ ಸಿಚುವೇಶನ್, ಈಗ ಏನಪ್ಪ ಅಂದ್ರೆ ಇಂಡಿಯಾ ಒಂದು ಟ್ರೂ ಫ್ರೆಂಡ್ ಆಗಿ ಆಕ್ಟ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಂಡಿಯಾ ಈಗ ಕಳೆದ 6 ತಿಂಗಳಿಂದ ಮೋಟಿವೇಟ್ ಆಗಿ ಹೆಲ್ಪ್ ಅನ್ನ ಮಾಡ್ತಿದೆ. ಸ್ಪೆಷಲಿ ಏನಪ್ಪ ಅಂದ್ರೆ ಸೌತ್ ಇಂಡಿಯನ್ ಪ್ರೆಷರ್ ಇಂದ ಏನಪ್ಪ ಅಂದ್ರೆ ಈಗ ಶ್ರೀಲಂಕಾಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈಗ ಇಂಡಿಯಾ ಇಂಟರ್ವೆನ್ಷನ್ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಾವು ಫಸ್ಟ್ 6 ತಿಂಗಳಲ್ಲಿ ಎಷ್ಟು ಗ್ರಾಂಟ್ ಅನ್ನ ಕೊಟ್ಟಿದೀವಪ್ಪ ಅಂದ್ರೆ 3.8 ಬಿಲಿಯನ್ ಗ್ರಾಂಟ್ ಅನ್ನ ಕೊಟ್ಟಿದೀವಿ. ಯಾವ್ದು ಯಾವ್ದ್ರ ಮೂಲಕ ಕೊಟ್ಟಿದೀವಿ ಅಂದ್ರೆ ಅವ್ರಿಗೆ ಲೋನ್ ಕೊಡೋದ್ರ ಮೂಲಕ ಆದ್ರೂ ಕೊಟ್ಟಿರ್ಬೋದು, ಕರೆನ್ಸಿ ಸ್ವಾಪ್ಸ್ ಮೂಲಕ ಆದ್ರೂ ಕೊಟ್ಟಿರ್ಬೋದು, ಗ್ರಾಂಟ್ಸ್ ಮೂಲಕ ಆದ್ರೂ ಕೊಟ್ಟಿರ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ರೀಸೆಂಟ್ ಟೈಮ್ ಅಲ್ಲಿ ಯಾರು ಲಾರ್ಜೆಸ್ಟ್ ಬೈಲ್ಯಾಟ್ರಲ್ ಪಾರ್ಟ್ನರ್ ಅಂದ್ರೆ ಇಂಡಿಯಾ ಲಾರ್ಜೆಸ್ಟ್ ಬೈಲ್ಯಾಟ್ರಲ್ ಪಾರ್ಟ್ನರ್ ಅಂತ
ಕಾಟ್ನರ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಏನಪ್ಪ ಅಂದ್ರೆ ಇಂಡಿಯಾ ಶ್ರೀಲಂಕನ್ ಎಕಾನಮಿ ಇಂಟ್ರೆಸ್ಟ್ ಒಳಗೆ ಸರ್ವ್ ಮಾಡಿದ್ರೆ ಒಂದ್ಸರಿ ಶ್ರೀಲಂಕನ್ ಎಕಾನಮಿ ಸ್ಟೇಬಲ್ ಆಗ್ತಂದ್ರೆ ಅದು ಏನಪ್ಪ ಅಂದ್ರೆ ಈಗ ನರೇಂದ್ರ ಮೋದಿ ಅವ್ರದ್ದು ಏನು ನೇಬರ್ಹುಡ್ ಫಸ್ಟ್ ಪಾಲಿಸಿ ಇದೆಯಲ್ಲ ಅದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆದಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಒಂದ್ಸರಿ ಶ್ರೀಲಂಕನ್ ಎಕಾನಮಿ ಸ್ಟೇಬಲ್ ಆಯ್ತು ಅಂತ ತಿಳ್ಕೊರಿ ಇಂಡಿಯಾದವ್ರು ಏನ್ ಮಾಡ್ಬೋದು ಅಂದ್ರೆ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ವ್ಯಾಪಾರ ಮತ್ತೆ ಇನ್ವೆಸ್ಟ್ಮೆಂಟ್ ಹೂಡಿಕೆ ಸಂಬಂಧವನ್ನು ಇನ್ನೂ ಕೂಡ ಚೆನ್ನಾಗಿ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ಈಗಿರುವಂತ ಹ್ಯುಮಾನಿಟೇರಿಯನ್ ಸಿಚುವೇಶನ್ ಏಡ್ ಏನಿದೆಯಲ್ಲ ಮಾನವೀಯ ಸಂಬಂಧಿತ ಏಡ್ ಅದನ್ನ ಮುಂದೆ ಏನ್ ಮಾಡ್ಬೋದಪ್ಪ ಅಂದ್ರೆ ರಿಲೇಶನ್ಶಿಪ್ ಆಗಿ ಬೆಳೆಸ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಂದ್ರೆ ರೀಜನಲ್ ಇಂಟಿಗ್ರೇಷನ್ ಮತ್ತೆ ಪ್ರಾಸ್ಪರಿಟಿ ಜಾಸ್ತಿ ಆಗುತ್ತೆ ಅಂದ್ರೆ ಸಮಗ್ರತೆ ರೀಜನಲ್ ಸಮಗ್ರತೆ ಅಂದ್ರೆ ಸಮಗ್ರತೆ ಜಾಸ್ತಿ ಆಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಸಮೃದ್ಧಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇನ್ನೊಂದು ವೇದೊಳಗೆ ನೋಡೋದಾದ್ರೆ ಏನಪ್ಪ ಅಂದ್ರೆ ಅನ್ಸ್ಟೇಬಲ್ ಶ್ರೀಲಂಕನ್ ಎಕಾನಮಿ ಇದೆಯಲ್ಲ ಇದೇನಪ್ಪ ಅಂದ್ರೆ ಒಂದು ಪ್ರಾಬ್ಲಮ್ ಆಗಿ ಕೂಡ ಆಗ್ಬೋದು. ಸ್ಪೆಷಲಿ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ರಿಸ್ಕ್ ಯಾಕಂದ್ರೆ ಇಲ್ಲೇನಾಗುತ್ತೆ ನೋಡ್ರಿ ಶ್ರೀಲಂಕಾದ ಅನ್ಸ್ಟೇಬಲ್ ಎಕಾನಮಿ ಇರೋದ್ರಿಂದ ಅಲ್ಲಿಂದ ಬಹಳ ಜನ ಏನಾಗ್ಬೋದಪ್ಪ ಅಂದ್ರೆ ರೆಫ್ಯೂಜಿ ಆಗಿ ನಮ್ಮ ಇಂಡಿಯಾಕ್ ಬರ್ಬೋದು ಥ್ರೂ ಏನಪ್ಪ ಅಂದ್ರೆ ಫಾಕ್ಸ್ ಸ್ಟ್ರೇಟ್ ಮೂಲಕ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಂದ್ರೆ ಇದು ಅನದರ್ ಪ್ರಾಬ್ಲಮ್ ಆಗಿ ಕೂಡ ಇರುತ್ತೆ ಅಂತ ಹೇಳ್ತಿದ್ರೆ ಒಂದ್ ಕಡೆ ಅಪರ್ಚುನಿಟಿ ಆದ್ರೆ ಇನ್ನೊಂದ್ ಕಡೆ ಪ್ರಾಬ್ಲಮ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಡೈಮೆನ್ಷನ್ ನೋಡೋದಾದ್ರೆ ನೋಡ್ರಿ ಈಗ ರೀಸೆಂಟ್ ಇಯರ್ಸ್ ಅಲ್ಲಿ ಏನಪ್ಪ ಅಂದ್ರೆ ಕಳೆದ ಒಂದಿಷ್ಟು ವರ್ಷಗಳಲ್ಲಿ ಏನಪ್ಪ ಅಂದ್ರೆ ಚೈನಾ ಶ್ರೀಲಂಕಾದ ಏನಾಗಿತ್ತಪ್ಪ ಅಂದ್ರೆ ಮೇಜರ್ ಪಾರ್ಟ್ನರ್ ಆಗಿತ್ತು. ಆಮೇಲೆ ಎಸ್ಪೆಷಲಿ ಯಾವ್ದ್ರೊಳಗೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಒಳಗೆ ಅಂತ ಹೇಳ್ತಿದ್ದಾರೆ. ಈಗ ಏನಿದಾವ್ ಅಂದ್ರೆ ಸ್ಕ್ರೂಟಿನಿಟಿ ಮಾಡ್ತಿದ್ದಾರೆ ಅಂದ್ರೆ ಸೂಕ್ಷ್ಮ ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಅಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಇಂಡಿಯಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೌದು ಇದ್ರದೇನ್ ಏಡ್ ಇದೆ ಅಂದ್ರೆ ಭಾರತದ ಏನ್ ಸಹಾಯ ಇದೆ ಮತ್ತೆ ಈ ಬಾಂಡೇಜಿಗೆ ಒಂದು ಸಿಮೆಂಟ್ ಹೊಡೆದು ಇವರು ಚೈನಾನ ಓವರ್ಟೇಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇಂಡಿಯಾದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಜೊತೆಗೆ ಮತ್ತೆ ಜಪಾನ್ ಜೊತೆಗೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಜೊತೆ ಕ್ಲೋಸ್ ಆಗಿ ವರ್ಕ್ ಮಾಡಿ ಈ ಕ್ರೈಸಿಸ್ ಇಂದ ಹೊರಗೆ ಬರಕ್ಕೆ ಏನೇನು ಸಂದರ್ಭಗಳಿದೆ ಮತ್ತೆ ಏನೇನು ಆಪ್ಷನ್ ಇದೆ ಅದನ್ನ ಡಿಸ್ಕಷನ್ ಮಾಡಿ ಅವ್ರನ್ನ ಕ್ರೈಸಿಸ್ ಇಂದ ಹೊರಗೆ ತರಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಈಗ ಶ್ರೀಲಂಕಾದ ಎಕಾನಮಿನ ನಾವು ಕಂಪ್ಲೀಟ್ ಆಗಿ ರಿಕವರಿ ಮಾಡಕ್ ಎಷ್ಟು ದುಡ್ಡು ಬೇಕಪ್ಪ ಅಂದ್ರೆ $20 billion to $25 billion ಬೇಕು ನೆಕ್ಸ್ಟ್ 3 ವರ್ಷದಲ್ಲಿ ಅಂತ ಹೇಳ್ತಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಇಷ್ಟು ರೊಕ್ಕ ಎಲ್ಲ ಕೂಡ ಅವ್ರಿಗೇನ್ ಫುಡ್ ಬೇಕು ಮೆಡಿಸಿನ್ ಬೇಕು ಮತ್ತೆ ಫ್ಯೂಯಲ್ ಬೇಕಲ್ಲ ಜನರಿಗೆ ಅದನ್ನ ಖರೀದಿಗೋಸ್ಕರ ಇಷ್ಟು ದುಡ್ಡು ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಚೈನಾ ಒಂದು ಡಿಲೆಮಲ್ ಇದೆ ಏನಪ್ಪಾ ಅಂದ್ರೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ಲ ಅದ್ರ ಮೂಲಕ ಏನಪ್ಪಾ ಅಂದ್ರೆ ಅವರಿಗೆ ಶ್ರೀಲಂಕಾದವರಿಗೆ ಹಣವನ್ನ ಕೊಟ್ಟಿತ್ತು. ಅದರಿಂದ ಏನು ಗೇನ್ಸ್ ಆಗಿದೆ ಮತ್ತೆ ಬೆನಿಫಿಟ್ಸ್ ಆಗಿದೆಯಲ್ಲ ಕಮರ್ಷಿಯಲ್ ಲೋನ್ಸ್ ಕೊಟ್ಟಿದ್ದಕ್ಕೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಶ್ರೀಲಂಕಾನ ಡೆಪ್ಟ್ರಾಪ್ ಮಾಡೋ ಕೂಡ ಏನಪ್ಪಾ ಅಂದ್ರೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಒಂದ್ ವೇದಾಗ ಹೆಲ್ಪ್ ಆಗಿದೆ ಅಂತ ಹೇಳ್ಬಹುದು. ಇಷ್ಟೆಲ್ಲ ನಮ್ಗೆ ಏನಪ್ಪಾ ಅಂದ್ರೆ ಅದರಿಂದ ಬೆನಿಫಿಟ್ ಸಿಕ್ಕು ಕಮರ್ಷಿಯಲ್ ಲೋನ್ ಸಿಕ್ಕರು ಕೂಡ ನಾವೇನಪ್ಪ ಅಂದ್ರೆ ಈಗ ಶ್ರೀಲಂಕಾದ ಏನು ಪರಿಸ್ಥಿತಿ ಇಲ್ಲ ಅದಕ್ಕೋಸ್ಕರ ನಾವು ಕಮರ್ಷಿಯಲ್ ಲೋನ್ ಅನ್ನ ಸಂಪೂರ್ಣವಾಗಿ ಅಳಿಸಾಕಣ ಅಂತ ಅವ್ರು ಒಂದ್ ಟೈಮ್ ಯೋಚನೆ ಮಾಡಿದ್ರೆ ಬಟ್ ಇನ್ನೊಂದ್ ಟೈಮ್ ಏನ್ ಯೋಚನೆ ಮಾಡ್ತಾರಂದ್ರೆ ಈಗ ನಾವೇನಾದ್ರೂ ಶ್ರೀಲಂಕಾಗೆ ಈ ತರದ ಒಂದು ಸಹಾಯವನ್ನ ಮಾಡಿದ್ವಿ ಅಂತ ತಿಳ್ಕೊರಿ ನಾಳೆ ನಮ್ಮ ಕಡೆ ಇರುವಂತ ಎಷ್ಟೋ ದೇಶಗಳು ಇದೇ ಡೆಪ್ಟ್ ಆಫ್ ಸಿಚುವೇಶನ್ ಇದೆಯಲ್ಲ ಅವರು ಬಂದು ಏನ್ ಕೇಳ್ತಾರೆ ಅಂದ್ರೆ ಕನ್ಸೆಷನ್ ಅನ್ನ ಕೇಳ್ತಾರೆ. ಸೊ ಅದರಿಂದ ದೊಡ್ಡ ಕ್ಯೂ ಸ್ಟಾರ್ಟ್ ಆಗ್ಬಹುದು ಅಂದ್ರೆ ಎಲ್ಲರೂ ಬಂದು ಕೂಡ ಏನಪ್ಪಾ ಅಂದ್ರೆ ನಮ್ಮ ಕಷ್ಟದಲ್ಲಿದ್ದೀವಿ ಸಹಾಯ ಮಾಡ್ರಿ ಅಂತ ಕೇಳ್ಬಹುದು ಅಥವಾ ನಮ್ಮ ಸಾಲವನ್ನ ಮನ್ನಾ ಮಾಡ್ರಿ ಅಂತ ಕೇಳ್ಬಹುದು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬಿಸಿ ಸೈಲೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಚೈನಾ ಏನಿದೆಯಲ್ಲ ಇದು G2 ಎಕಾನಮಿ ಇವ್ರೇನ್ ಮಾಡ್ತಿದ್ರು ಅಂದ್ರೆ USA ಗೆ ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವ್ರ ರೆಪ್ಯುಟೇಷನ್ ಹಾಳು ಮಾಡ್ಕೋಬಾರ್ದು ಅಂತೇಳಿ ಯಾವುದೇ ತರನಾಗಿ ಈ ಡೆಪ್ಟ್ ಸಾಲವನ್ನ ಮನ್ನಾ ಮಾಡ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಈಗ ಈ ರಾಣಿಲ್ ವಿಂಕರಸಿಂಗ್ ಇದಾರಲ್ಲ ಇವ್ರ ಏನ್ ಸ್ಟೆಪ್ಸ್ ತಗೋಬೇಕಂದ್ರೆ ಇಂಪಾರ್ಟೆಂಟ್ ಆಗಿ ನೋಡ್ರಿ 5 ಇಂಪಾರ್ಟೆಂಟ್ ಸ್ಟೆಪ್ಸ್ ನ ತಗೋಬೇಕಾಗುತ್ತೆ. ಏನ್ ರಾಣಿಲ್ ವಿಂಕರಸಿಂಗ್ ಇದಾರಲ್ಲ ಅವರ ಅಡ್ಮಿನಿಸ್ಟ್ರೇಷನ್ ಒಳಗೆ ಅವಾಗ ಮಾತ್ರ ಶ್ರೀಲಂಕನ್ ಎಕಾನಮಿ ಸ್ಟೇಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಸೀರಿಯಸ್ ಕನ್ಸರ್ನ್ ತೋರಿಸ್ಬೇಕು ಏನಂದ್ರೆ ಎಕಾನಮಿನ ಸ್ಟೇಬಲ್ ಮಾಡೋದಕ್ಕೆ. ಅದಕ್ಕೋಸ್ಕರ ಅವ್ರ ಏನ್ ಮಾಡ್ಬೇಕಂದ್ರೆ IMF ಪ್ರೋಗ್ರಾಮ್ ಜೊತೆಗೆ ಕೆಲವೊಂದಿಷ್ಟು ಮಾತುಕತೆಗಳನ್ನ ನಡೆಸಬೇಕು. ಇದರಿಂದ ಏನಪ್ಪಾ ಅಂದ್ರೆ ಟ್ಯಾಕ್ಸಸ್ ಏನಿದೆಯಲ್ಲ ಅದನ್ನ ಜಾಸ್ತಿ ಮಾಡ್ಬೇಕು, ಅದ್ರ ಜೊತೆಗೆ ಯುಟಿಲಿಟಿ ಪ್ರೈಸಸ್ ಏನಿದೆಯಲ್ಲ ಅದನ್ನು ಕೂಡ ಜಾಸ್ತಿ ಮಾಡ್ಬೇಕು. ಇದರಿಂದ ಏನಂದ್ರೆ ರೆವಿನ್ಯೂ ಆಗುತ್ತೆ ಮತ್ತೆ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇನ್ಫ್ಲೇಷನ್ ಏನಿದೆಯಲ್ಲ ಅದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಬಡವರಿಗೂ ಕೂಡ ನೀವೇನಂದ್ರೆ ಸೋಷಿಯಲ್ ವೆಲ್ಫೇರ್ ಎಕ್ಸ್ಪೆಂಡಿಚರ್ ಕೂಡ ಇಡಬೇಕಂತ ಹೇಳ್ತಿದ್ದಾರೆ. ಯಾರೆಲ್ಲ ಬಡವರು ಇದಾರೆ ಮತ್ತೆ ನೀವು ಕಾಸ್ಟ್ ಜಾಸ್ತಿ ಮಾಡಿದಾಗ ಅವ್ರಿಗೆ ಎಫೆಕ್ಟ್ ಆಗಬಲ್ಲ ಅದಕ್ಕೋಸ್ಕರ. ಅದಾದ್ಮೇಲೆ ನೋಡ್ರಿ ಇವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರ ಎಕಾನಮಿಗೆ ಕೆಲವೊಂದಿಷ್ಟು ಸ್ಟ್ರಕ್ಚರಲ್ ಚೇಂಜಸ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಮೋರ್ ಓಪನ್ ಮತ್ತೆ ಟ್ರೇಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಅಂದ್ರೆ ಬೇರೆದವ್ರಿಗೆ ಅಲೌ ಮಾಡಿ ಏನ್ ಮಾರ್ಕೆಟ್ ಫೋರ್ಸ್ ಇದೆ ಮತ್ತೆ
ರಿಸೋರ್ಸ್ ಅಲೋಕೇಶನ್ ಏನಿದೆ ಅಲ್ಲ ಅದನ್ನ ಡಿಟರ್ಮೈನ್ ಮಾಡಕ್ ಬಿಡಬೇಕು. ಅಂದ್ರೆ ಈಗೇನ್ ಬ್ಯಾರಿಯರ್ಸ್ ಇದೆ ನಿಮ್ಗೆ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ, ಅಂದ್ರೆ ವ್ಯಾಪಾರ ಮತ್ತೆ ಹೂಡಿಕೆ ಮಾಡಕ್ಕೆ ಏನು ಬ್ಯಾರಿಯರ್ ಇದೆ ಅಲ್ಲ ಅದನ್ನ ಕಂಪ್ಲೀಟ್ ಆಗಿ ತೆಗಿಬೇಕು, ರೆಡ್ ಟೇಪ್ ಅನ್ನ ಕಂಪ್ಲೀಟ್ ಆಗಿ ತೆಗಿಬೇಕು. ಅಂದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋರ್ಗೆ ಈಸಿ ಆಕ್ಸೆಸ್ ಅನ್ನ ಕೊಡ್ಬೇಕು. ಸ್ಪೆಷಲಿ ನೋಡ್ರಿ ಈಗ ಸ್ಟೇಟ್ ಓನ್ಡ್ ಎಂಟರ್ಪ್ರೈಸಸ್ ಆದಂತ ಶ್ರೀಲಂಕನ್ ಏರ್ಲೈನ್ಸ್ ಮತ್ತೆ ಸೈಲನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದೆಯಲ್ಲ, ಇವ್ರೇನಾಗ್ತಿದ್ದಾರೆ ಅಂದ್ರೆ ಈಗ ಲಾಸ್ ಮೇಕಿಂಗ್ ಏಜೆನ್ಸಿ ಆಗಿದೆ. ಇಂಥಲ್ಲಿ ಏನಪ್ಪ ಅಂದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ IMF ಪ್ರೋಗ್ರಾಮ್ ಜೊತೆಗೆ ನೀವು ಮಾತಾಡಿ ಯಾವ ತರನಾಗಿ ಕ್ರೈಸಿಸ್ ಇಂದ ಹೊರಗ್ ಬರಬೇಕು ಆ ಸೊಲ್ಯೂಷನ್ ಅನ್ನ ನೋಡ್ಕೊರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಆಂಟಿ ಕರಪ್ಷನ್ ಪಾಲಿಸೀಸ್ ಏನಿದೆಯಲ್ಲ ಅದನ್ನ ಸ್ಟ್ರಾಂಗ್ ಆಗಿ ಮತ್ತೆ ಎಫೆಕ್ಟಿವ್ ಆಗಿ ನೀವು ಇಂಪ್ಲಿಮೆಂಟ್ ಮಾಡ್ಬೇಕು. ಅವಾಗ ಮಾತ್ರ ಏನಪ್ಪ ಅಂದ್ರೆ ಯಾರ್ಯಾರೆಲ್ಲ ಕರಪ್ಷನ್ ಅಲ್ಲಿ ತೊಡಗಿದ್ರಲ್ಲ ಅದು ಕಂಪ್ಲೀಟ್ ಆಗಿ ತೊಡಗುತ್ತೆ, ನಿಮ್ಮ ಪ್ರೋಗ್ರಾಮ್ ಏನಾಗುತ್ತಪ್ಪ ಅಂದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇವ್ರೇನಾಗ್ಬೇಕಂದ್ರೆ ನೆಕ್ಸ್ಟ್ ನ್ಯೂಟ್ರಲ್ ಪಾಲಿಸಿನ ಮೇಂಟೈನ್ ಮಾಡ್ಬೇಕು. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈಗೇನ್ ಪ್ರೋ ಚೈನಾ ಪಾಲಿಸೀಸ್ ಇದೆಯಲ್ಲ ರಾಜ್ಯಾಪೇಕ್ಷೆ ಅಡ್ಮಿನಿಸ್ಟ್ರೇಷನ್ ಒಳಗೆ, ಅದು ತೊಲಗಿ ಏನಪ್ಪ ಅಂದ್ರೆ ನ್ಯೂಟ್ರಲ್ ಪಾಲಿಸಿ ಬರಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಾರ ಅಂದ್ರೆ ಆತರ ಈ ತರದ ಪೊಲಿಟಿಕಲ್ ಮೈಂಡ್ ಸೆಟ್ ಮತ್ತೆ ಶ್ರೀಲಂಕನ್ ಎಕನಾಮಿಕ್ ಶ್ರೀಲಂಕಾದ ಜನರು ಮತ್ತೆ ಎಲ್ಲರೂ ಕೂಡಿ ವರ್ಕ್ ಮಾಡಿದ್ರೆ ಏನಪ್ಪ ಅಂದ್ರೆ ಶ್ರೀಲಂಕಾ ಕೂಡ ಏನಾಗುತ್ತಪ್ಪ ಅಂದ್ರೆ ಕಮ್ಮಿಂಗ್ ಡೇಸ್ ಅಲ್ಲಿ ಒಂದು ಸ್ಟೇಬಲ್ ಎಕಾನಮಿ ಆಗೋದ್ರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಯಾವ ತರನಾಗಿ ಕೇರಳ ಮಂಕಿ ಫಾಕ್ಸ್ ವಿರುದ್ಧವಾಗಿ ಹೋರಾಟ ಮಾಡ್ತಿದೆ ಅಂತ. ಸೊ ನೋಡ್ರಿ ಫಸ್ಟ್ ಮಂಕಿ ಫಾಕ್ಸ್ ಕೇಸ್ ಇದೆಯಲ್ಲ ದೇಶದಲ್ಲಿ ಎಲ್ಲಿ ಬಂದಿತ್ತಪ್ಪ ಅಂದ್ರೆ ಕೇರಳದಲ್ಲಿ ಬಂದಿತ್ತು, ಅದು ಕೂಡ ಜುಲೈ 14. ಅದಾದ್ಮೇಲೆ ಏನಪ್ಪ ಅಂದ್ರೆ 4 ಡೇಸ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮಂಕಿ ಫಾಕ್ಸ್ ಬಂತು, ಅವರು ಕೂಡ ಏನಪ್ಪ ಅಂದ್ರೆ UAE ಇಂದ ಟ್ರಾವೆಲ್ ಮಾಡಿದ್ರು. ಹಾಗಾಗಿ ಈಗ ಎರಡು ಪೇಷಂಟ್ ಅನ್ನ ಏನ್ ಮಾಡಿದ್ರು ಅಂದ್ರೆ ಐಸೋಲೇಷನ್ ಅಲ್ಲಿ ಇಟ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಸೊ ನೋಡ್ರಿ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವರು ಸರ್ವಿಲೆನ್ಸ್ ಮತ್ತೆ ಕಂಟ್ರೋಲ್ ಮೆಜರ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಸ್ಟ್ ಕೇಸ್ ಯಾಕೆ ಕೇರಳದಲ್ಲಿ ಬರುತ್ತೆ, ಬೇರೆ ಎಲ್ಲಿ ಕಾಣಿಸಲ್ಲ ಅಂದ್ರೆ, ಸೊ ನೋಡ್ರಿ ಈ ರಾಜ್ಯದಲ್ಲಿ ಏನಪ್ಪ ಅಂದ್ರೆ 4 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇದೆ, ಆಮೇಲೆ ಸೀಸೇಬಲ್ ಅಂದ್ರೆ ಕೆಲವೊಂದಿಷ್ಟು ಪಾಪ್ಯುಲೇಷನ್ ಏನಪ್ಪ ಅಂದ್ರೆ ಎಕ್ಸ್ಪೈರೇಟ್ ಇದ್ದಾರೆ, ಆಮೇಲೆ ಏನಪ್ಪ ಅಂದ್ರೆ ಗ್ಲೋಬಲಿ ಫೇವರ್ಡ್ ಟ್ರಾವೆಲ್ ಡೆಸ್ಟಿನೇಷನ್ ಇದೆ. ಸೊ ನಿಮಗೆ ಇಲ್ಲಿ ಗೊತ್ತಾಗಬೇಕು ಏನಿದೆ ಎಕ್ಸ್ಪೈರಿ ರೇಟ್ ಅಂತ. ಎಕ್ಸ್ಪೈರಿ ರೇಟ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಈ ದೇಶದ ಜನರು ಇನ್ನೊಂದು ದೇಶದಲ್ಲಿ ವಾಸವಾಗ್ತಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಎಕ್ಸ್ಪೈರಿ ರೇಟ್ ಅಂತ ಕರಿತೀವಿ. ಸೊ ನೋಡ್ರಿ ನಮ್ಮ ದೇಶದ ಜನ ಇನ್ನೊಂದ್ ಕಡೆ ವಾಸವಾಗಿದ್ದು ಬಟ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇದ್ರೆ ಅಂದ್ರೆ ಅವ್ರನ್ನ ಆ ತರ ಕರಿತೀವಿ. ಸೊ ನಿಮಗೆ ಗೊತ್ತು ಕೇರಳದಲ್ಲಿ ಏನಪ್ಪ ಅಂದ್ರೆ ಅಲ್ಲಿನ ಜನ ವಿದೇಶದಲ್ಲಿ ಹೋಗಿ ಜಾಸ್ತಿ ಕೆಲಸ ಮಾಡ್ತಾರೆ, ಹಾಗಾಗಿ ಯಾವ್ದಾದ್ರು ಫಸ್ಟ್ ಕೇಸಸ್ ಬಂದ್ರೆ ಎಲ್ಲಿ ಬರುತ್ತಪ್ಪ ಅಂದ್ರೆ ಕೇರಳಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನಪ್ಪ ಅಂದ್ರೆ ಎಲ್ಲಾ ಫೆಸಿಲಿಟೀಸ್ ಮತ್ತೆ ಹೆಲ್ತ್ ಸಿಸ್ಟಮ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಮಂಕಿ ಫಾಕ್ಸ್ ವೈರಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಕೇರಳದ ಏನು ಹೆಲ್ತ್ ಸಿಸ್ಟಮ್ ಇದೆಯಲ್ಲ ಕಂಪ್ಲೀಟ್ ಎಫಿಷಿಯಂಟ್ ಆಗಿ ವರ್ಕ್ ಮಾಡುತ್ತೆ ಈ ಸರ್ವಿಲೆನ್ಸ್ ಮೆಕಾನಿಸಂ ಮೂಲಕ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಕೊಂಡಿದಾರಪ್ಪ ಅಂದ್ರೆ ಈ ತಿರುವನಂತಪುರಂ ಕಡೂರಲ್ಲಿ ಏನಪ್ಪ ಅಂದ್ರೆ ಪೇಷಂಟ್ ಅವರಾಗಿ ಏನಪ್ಪ ಅಂದ್ರೆ ಡಾಕ್ಟರ್ ಗೆ ಅಪ್ರೋಚ್ ಮಾಡಿದ್ರು, ಯಾರು ಕೂಡ ಅಂದ್ರೆ ಯಾವುದೇ ಹೆಲ್ತ್ ಸರ್ವಿಲೆನ್ಸ್ ಮೂಲಕ ಬಂದಿಲ್ಲ, ಅವರಾಗಿ ಅಪ್ರೋಚ್ ಮಾಡಿದ್ರು. ಜೊತೆಗೆ ಡಾಕ್ಟರ್ ಮತ್ತೆ ಅಥಾರಿಟೀಸ್ ಗೊತ್ತಿದೆ ಯಾವ ತರನಾಗಿ ಅವ್ರನ್ನ ಮಂಕಿ ಫಾಕ್ಸ್ ಕಾಂಟ್ಯಾಕ್ಟ್ ಆಗುತ್ತೆ ಮತ್ತೆ ಯಾವ ತರನಾಗಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಿರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಆ ಕೇಸಸ್ ಅನ್ನ ಅಲ್ಲಿ ತಡೆ ಇಡಬಹುದು ಮತ್ತೆ ಯಾವ ತರನಾಗಿ ಐಸೋಲೇಷನ್ ಮಾಡೋದು ಗೊತ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಏನೇನ್ ಸ್ಟೆಪ್ಸ್ ತಗೊಂಡಿದ್ದಾರೆ ಈಗ ಕೇರಳ ಗವರ್ಮೆಂಟ್ ಅಂದ್ರೆ ಫಸ್ಟ್ ಸ್ಟೆಪ್ ತಗೊಂಡಿದ್ದೇನಂದ್ರೆ ಪಬ್ಲಿಕ್ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಏನಪ್ಪ ಅಂದ್ರೆ ನೀವು ಯಾವುದೇ ತರನಾಗಿ ಪ್ಯಾನಿಕ್ ಆಗ್ಬೇಕಾಗಿಲ್ಲ ಅಂದ್ರೆ ಹೆದರ್ಕೋಬೇಕಾಗಿಲ್ಲ. ಈ ಮಂಕಿ ಫಾಕ್ಸ್ ವೈರಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ COVID-19 ತರ ಸ್ಪ್ರೆಡ್ ಆಗಲ್ಲ, ಜಸ್ಟ್ ಏನಪ್ಪ ಅಂದ್ರೆ ಇದು ಈ ಸೆಕ್ಸ್ ಮೂಲಕ ಸ್ಪ್ರೆಡ್ ಆಗೋದ್ರಿಂದ ನೀವು ಅಷ್ಟು ಹೆದರ್ಕೋಬೇಕಾಗಿಲ್ಲ. ಮತ್ತೆ ಸ್ಕಿನ್ ಕಾಂಟ್ಯಾಕ್ಟ್ ಇದ್ರೆ ಮಾತ್ರ ನಿಮ್ಗೆ ಏನಪ್ಪ ಅಂದ್ರೆ ಮಂಕಿ ಫಾಕ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಪ್ರಿಕಾಷನ್ ಆಗಿ ಏನಪ್ಪ ಅಂದ್ರೆ ಏನೇನ್ ರಿಪೋರ್ಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಸ್ಟೆಪ್ಸ್ ಅನ್ನು ಕೂಡ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಯಾರ್ಯಾರು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದಾರಲ್ಲ ಅವ್ರನ್ನ ಐಸೋಲೇಟ್ ಮಾಡಿದ್ದಾರೆ, ಈ ಇಬ್ರು ವ್ಯಕ್ತಿಗಳ ಜೊತೆ ಯಾರ್ಯಾರು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದಾರಲ್ಲ ಅವ್ರನ್ನ ಐಸೋಲೇಟ್ ಮಾಡಿದ್ದಾರೆ, ಅವ್ರನ್ನ ಎಷ್ಟು ದಿನದವರೆಗೂ ಇನ್ಕ್ಯುಬೇಷನ್ ಪೀರಿಯಡ್ ವರೆಗೂ ಇಟ್ಟಿದ್ದಾರಪ್ಪ ಅಂದ್ರೆ 21 ದಿನದವರೆಗೂ ಇಟ್ಟಿದ್ದಾರೆ. ಸೊ ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಏನ್ ನೋಡ್ರಿ, ಒಂದು ರೋಗ ಬಂದು ಅದರ ಗುಣಲಕ್ಷಣಗಳು ಕಾಣೋದಕ್ಕಿರುವಂತ ಸಮಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಸೊ ನೋಡ್ರಿ ಎಲ್ಲಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಪ್ಪ ಅಂದ್ರೆ ಮಂಕಿ ಫಾಕ್ಸ್ ಅಡ್ವೈಸರಿನ ಕಳಿಸಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾನಿಟರಿಂಗ್ ಸೆಲ್ಸ್ ಅನ್ನ ಸೆಟ್ ಅಪ್ ಮಾಡಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಅವ್ರಿಗೆ ಏನಂದ್ರೆ ಐಸೋಲೇಷನ್ ಫೆಸಿಲಿಟಿನ ಮಾಡ್ರಿ ಇನ್ ಸೆಲೆಕ್ಟೆಡ್ ಹಾಸ್ಪಿಟಲ್ಸ್ ಮತ್ತೆ ಸ್ಪೆಸಿಫಿಕ್ ಆಂಬ್ಯುಲೆನ್ಸ್ ಮೂಲಕ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನ್ ಹೇಳಿದಾರೆ ಅಂದ್ರೆ ನೀವು ಫೀಲ್ಡ್ ಲೆವೆಲ್ ಸರ್ವಿಲೆನ್ಸ್ ಅನ್ನ ಜಾಸ್ತಿ ಮಾಡ್ರಿ. ಸರ್ವಿಲೆನ್ಸ್ ಅಂದ್ರೆ ಈಗ ಯಾರಿಗಾದ್ರೂ ಗೊತ್ತಾದ್ರೆ ಕಣ್ಣಿಡಿತಾರಲ್ಲ ಅದು ಸರ್ವಿಲೆನ್ಸ್ ಅಂತ ಕರಿತೀವಿ.
ಅಥವಾ ಗಸ್ತು ಹೊಡೆಯುವಿಕೆ ಅಂತ ಹೇಳ್ತೀವಿ ಅಥವಾ ಅದು ಸರ್ವಿಲೆನ್ಸ್ ಅಂತ ಹೇಳ್ತೀವಿ. ಯಾವ್ದಕ್ಕಪ್ಪ ಅಂದ್ರೆ ಯಾವ್ದಾದ್ರು ಡಿಸೀಸ್ ಬಂದ್ರೆ ಕಂಪ್ಲೀಟ್ಲಿ ಈ ಗುಣಲಕ್ಷಣಗಳಿದ್ರೆ ಯಾವ್ಯಾವ್ದಪ್ಪ ಅಂದ್ರೆ ಅವ್ರದ್ದು ಏನಾದ್ರೂ ಎನ್ಲಾರ್ಜ್ ನಿಂಫ್ ನೋಡ್ಸ್ ಇದ್ರೆ, ಅವ್ರಿಗೆ ಏನಾದ್ರೂ ಹೆಡ್ ಏಕ್ ಜಾಸ್ತಿ ಇದ್ರೆ, ಬಾಡಿ ಏಕ್ ಇದೆ, ಆಮೇಲೆ ಪ್ರೊಫೌಂಡ್ ವೀಕ್ನೆಸ್ ಇದ್ರೆ, ಈ ತರದ ಯಾವ್ದಾದ್ರು ಸಿಂಪ್ಟಮ್ಸ್ ಇದ್ರೆ ಅವ್ರನ್ನ ಸರ್ವಿಲೆನ್ಸ್ ಮೂಲಕ ಕಂಡಿಡ್ರಿ, ಮಂಕಿ ಫಾಕ್ಸ್ ಬಂದಿದೆಯಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಎರಡು ಕೇಸಸ್ ಅನ್ನ ಎಲ್ಲಿಂದ ಕನ್ಫರ್ಮೇಶನ್ ಮಾಡಿದ್ರು ಅಂದ್ರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ ಇದೆಯಲ್ಲ, ಅಲ್ಲಿಂದ ಕನ್ಫರ್ಮೇಶನ್ ಅನ್ನ ತಗೊಂಡಿದ್ದಾರೆ. ಹಾಗಾದ್ರೆ ಮಂಕಿ ಫಾಕ್ಸ್ ಅನ್ನ ಯಾವ ತರನಾಗಿ ಟ್ರೀಟ್ ಮಾಡ್ಬೇಕಂದ್ರೆ, ಆಲ್ರೆಡಿ ಏನಪ್ಪ ಅಂದ್ರೆ ಕೇರಳ ಗವರ್ಮೆಂಟ್ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಕೊಟ್ಟಿದ್ದಾರೆ, ಯಾವ ತರನಾಗಿ ನಾವು ಮಂಕಿ ಫಾಕ್ಸ್ ಅನ್ನ ಟ್ರೀಟ್ ಮಾಡ್ಬೇಕಂತ. ಅದಕ್ಕೋಸ್ಕರ ಏನ್ ಡೀಟೇಲ್ ಮಾಡ್ಬೇಕಲ್ಲ, ಅದನ್ನ ಏನಪ್ಪ ಅಂದ್ರೆ ಈಗ ಫಾಲೋ ಮಾಡ್ತಿದ್ದಾರೆ. ಅಂದ್ರೆ ಏನ್ ಐಸೋಲೇಷನ್ ಮಾಡ್ಬೇಕು, ಸ್ಯಾಂಪಲ್ ಕಲೆಕ್ಷನ್ ಯಾವ ತರ ಮಾಡ್ಬೇಕು, ಆಮೇಲೆ ಸಸ್ಪೆಕ್ಟ್ ಕೇಸಸ್ ಅನ್ನ ಆ ಡಿಸೀಸ್ ಸ್ಪ್ರೆಡ್ ಆಗದಂಗೆ ಯಾವ ತರ ನೋಡ್ಬೇಕು, ಅದನ್ನೆಲ್ಲ ಏನಪ್ಪ ಅಂದ್ರೆ ಸ್ಟೇಟ್ ಆಲ್ರೆಡಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಒಳಗೆ ಎಸ್ಟಾಬ್ಲಿಷ್ ಮಾಡಿದೆ. ಆಮೇಲೆ ಏನೇನು ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ಸ್ ಇದೆ, ಪಬ್ಲಿಕ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇದೆಲ್ಲ, ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಕೊಟ್ಟಿದ್ದಾರೆ ಮಂಕಿ ಫಾಕ್ಸ್ ಬಗ್ಗೆ. ಆಮೇಲೆ ಯಾವ್ಯಾವ ಪರ್ಸನ್ ಏನಪ್ಪಾ ಅಂದ್ರೆ ಮಂಕಿ ಫಾಕ್ಸ್ ಅಫೆಕ್ಟೆಡ್ ಕಂಟ್ರೀಸ್ ಇರ್ತಾರಲ್ಲ, ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ವಿಲೆನ್ಸ್ ಒಳಗೆ ಇಟ್ಟಿರ್ತಾರೆ, ಅಥವಾ ಅವ್ರನ್ನ ಐಸೋಲೇಷನ್ ಮಾಡ್ತಾರೆ. ಎಷ್ಟು ದಿನದವರೆಗೂ ಅಂದ್ರೆ 21 ಡೇಸ್ ವರೆಗೆ, ಯಾಕಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ 21 ಡೇಸ್ ಇದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೇನಾದ್ರೂ ಒಂದೆರಡು ಕೆಳಗಿನ ಸಿಂಪ್ಟಮ್ಸ್ ಇದ್ರು ಕೂಡ ಅವ್ರಿಗೆ ಐಸೋಲೇಷನ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ಯಾವ ತರನಾಗಿ NIV ಡೈರೆಕ್ಟ್ಸ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಡೈರೆಕ್ಟ್ಸ್ ಇದೆ, ಆಮೇಲೆ ಯಾವ ತರನಾಗಿ ಪರ್ಸನ್ ನ ಟ್ರಾವೆಲ್ ಮಾಡ್ಬೇಕು ಮತ್ತೆ ಐಸೋಲೇಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಕೇರಳ ರಾಜ್ಯದಿಂದ ಬೇರೆ ರಾಜ್ಯದವ್ರು ಏನ್ ಕಲಿಬೇಕಪ್ಪ ಅಂದ್ರೆ, ಈ ಅದರ್ ಬೇರೆ ರಾಜ್ಯದವ್ರು ಏನ್ ಕಲಿಬೇಕಂದ್ರೆ, ಕೇರಳದವರು ಯಾವ ತರನಾಗಿ ಕ್ರೈಸಿಸ್ ಅನ್ನ ಹ್ಯಾಂಡಲ್ ಮಾಡ್ತಿದ್ರಲ್ಲ, ಅದನ್ನ ನೋಡಿ ಇವರು ಕೂಡ ಏನಪ್ಪ ಅಂದ್ರೆ ಅದೇ ತರನ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಬೇಕು. ಅಂದ್ರೆ ಈ ಮಂಕಿ ಫಾಕ್ಸ್ ವೈರಸ್ ಏನ್ ಹರಡ್ತಾ ಇದೆಯಲ್ಲ, ಅದನ್ನ ನಿಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಎಲ್ಲ ರಾಜ್ಯದವರು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಮಂಕಿ ಫಾಕ್ಸ್ ವೈರಸ್ ಬಗ್ಗೆ. ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಯಾವ ತರನಾಗಿ ಟ್ರಾನ್ಸ್ಮಿಟ್ ಆಗುತ್ತೆ ಸ್ಪೆಷಲಿ ಪಬ್ಲಿಕ್ ಗೆ, ಜೊತೆಗೆ ಏನಪ್ಪ ಅಂದ್ರೆ ಮೆಡಿಕಲ್ ಕಮ್ಯುನಿಟಿ ಮತ್ತೆ ಹೆಲ್ತ್ ಕೇರ್ ವರ್ಕರ್ಸ್ ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಇನ್ನು ಕೂಡ ಹೆಚ್ಚಿನ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಮಂಕಿ ಫಾಕ್ಸ್ ಈಗ ಏನಾಗ್ತಿದೆಯಪ್ಪ ಅಂದ್ರೆ, ಕೆಲವೊಂದಿಷ್ಟು ಕಂಟ್ರೀಸ್ ಅಲ್ಲಿ ಅಸಿಂಪ್ಟಮೆಟಿಕ್ಸ್ ತೋರಿಸ್ತಿದೆ, ಇದೇನಾಗ್ತಿದೆ ಅಂದ್ರೆ ವರೀಸ್ ಆಗ್ತಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಏರ್ಪೋರ್ಟ್ ಸರ್ವಿಲೆನ್ಸ್ ಅನ್ನು ಕೂಡ ನೀವು ಜಾಸ್ತಿ ಮಾಡ್ಬೇಕು, ಯಾಕಂದ್ರೆ ಇದೇ ನಿಮ್ಗೆ ಏನಪ್ಪ ಅಂದ್ರೆ ವೈರಸ್ ಎಂಟ್ರಿಗೆ ಜಾಗ ಆಗಿರೋದ್ರಿಂದ, ಏರ್ಪೋರ್ಟ್ ಸರ್ವಿಲೆನ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ನಿಮ್ಗೆ ಸಿಂಪ್ಟಮ್ಸ್ ಅನ್ನ ಅಥವಾ ವೈರಸ್ ಅನ್ನ ಅಲ್ಲೇ ತಡೆ ಹಿಡಿದು ಯಾವ್ದೇ ತರನಾಗಿ ಸ್ಪ್ರೆಡ್ ಆಗದಂಗೆ ಬಿಡಕ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಏನೀಗ ವರಿ ಮಾಡ್ತಿದೆ ಮಂಕಿ ಫಾಕ್ಸ್ ಬಗ್ಗೆ ಅಂದ್ರೆ, ಸೊ ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದಾರೆ ನೋಡ್ರಿ, ಈ ಸೆಕೆಂಡರಿ ಅಟ್ಯಾಕ್ ಇದೆಯಲ್ಲ ಮಂಕಿ ಫಾಕ್ಸ್, ಅದು ತುಂಬಾ ಕಮ್ಮಿ ಇದೆ. ಎಷ್ಟಿದೆ ಅಪ್ಪ ಅಂದ್ರೆ 10% ಗಿಂತ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಯಾರು ಕ್ಲೋಸ್ ಕಾಂಟ್ಯಾಕ್ಟ್ ಬರ್ತಾರಲ್ಲ ಅವರಲ್ಲಿ 10ರಲ್ಲಿ ಒಬ್ಬರಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ, ಈ ಮಂಕಿ ಫಾಕ್ಸ್ ಸ್ಪ್ರೆಡ್ ಆಗೋದು ರಿಮೋಟ್ ಆಗಿದೆ, ಅಂದ್ರೆ ಅಷ್ಟು ಹೆಚ್ಚಿಗೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ, ಎರಡು ಕ್ಲೋಸ್ ಕಾಂಟ್ಯಾಕ್ಟ್ಸ್ ಏನಿದಾರಲ್ಲ ಅವ್ರಿಗೆ ನೆಗೆಟಿವ್ ಬಂದಿದೆ. ಅಂದ್ರೆ ಈ ಯಾರು ಮಂಕಿ ಫಾಕ್ಸ್ ಬಂದು ಅವ್ರ ಜೊತೆಗೆ ಇಬ್ರು ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇದ್ರಲ್ಲ ಅವ್ರಿಗೂ ಕೂಡ ನೆಗೆಟಿವ್ ಬಂದಿದೆ, ಬಟ್ ಅವ್ರನ್ನ 21ನೇವರೆಗೂ ಏನ್ ಮಾಡ್ತೀವಪ್ಪ ಅಂದ್ರೆ ಸರ್ವಿಲೆನ್ಸ್ ಒಳಗೆ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗೇನ ವರಿ ಮಾಡ್ತಿದೆಯಪ್ಪ ಅಂದ್ರೆ, ಎಸ್ಪೆಷಲಿ ಹೆಲ್ತ್ ಎಕ್ಸ್ಪರ್ಟ್ಸ್ ಯುನೈಟೆಡ್ ಕಿಂಗ್ಡಮ್ UKಯಿಂದ ಏನಪ್ಪ ಅಂದ್ರೆ, ಅದರ್ ಯುರೋಪಿಯನ್ ನೇಷನ್ಸ್ ಇಂದ, ಅಂದ್ರೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಟೈಪಿಕಲ್ ಸಿಂಪ್ಟಮ್ಸ್ ಅನ್ನ ತೋರಿಸ್ತಾ ಇದೆ, ಜೊತೆಗೆ ಏನಪ್ಪ ಅಂದ್ರೆ ಈ ಅಸಿಂಪ್ಟಮೆಟಿಕ್ ಕಂಡೀಷನ್ಸ್ ಅನ್ನ ಕೂಡ ತೋರಿಸ್ತಿದೆ. ಇದರಿಂದ ಏನಪ್ಪ ಅಂದ್ರೆ ಆ ಮಂಕಿ ಫಾಕ್ಸ್ ವೈರಸ್ ಬಂದಿದೆ ಇಲ್ಲ ಅನ್ನೋದು ಏನಪ್ಪ ಅಂದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೆಲವೊಬ್ರಿಗೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಜ್ವರ ಇರಲ್ಲ, ಆಮೇಲೆ ಫ್ಯೂ ಕನ್ಫರ್ಮ್ ಜೆನೆಟಲ್ ರೀಸನ್ಸ್ ಇರುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ನಿಮಗೆ ಕಂಡಿಡಿಯೋ ಕೂಡ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಬೆಲ್ಜಿಯಂ ಅಲ್ಲಿ ಏನಪ್ಪ ಅಂದ್ರೆ ಈ ಅಸಿಂಪ್ಟಮೆಟಿಕ್ ಕೇಸಸ್ ಬಂದಿರೋದ್ರಿಂದ ಬಹಳ ವರಿಂಗ್ ಫ್ಯಾಕ್ಟರ್ ಆಗ್ತಿದೆ, ಯಾಕಂದ್ರೆ ಯಾವ್ದಾದ್ರೂ ಸಿಂಪ್ಟಮ್ಸ್ ಬಂದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಅವ್ರಿಗೆ ವೈರಸ್ ಬಂದಿದೆ ಇಲ್ವಾ ಅಥವಾ ಅವ್ರಿಗೆ ರೋಗ ಬಂದಿದೆ ಇಲ್ಲ ಅಂತೇಳಿ. ಇದಾದ್ಮೇಲೆ ನೋಡ್ರಿ, ಈಗ ಏನಪ್ಪ ಅಂದ್ರೆ ಎಕ್ಸ್ಟ್ರೀಮ್ ಹೈ ರಿಸ್ಕ್ ಇರೋದೇನಂದ್ರೆ ಯಾರ್ಯಾರು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರುತ್ತೆ ಅವ್ರಿಗೆ ಮಾತ್ರ ಏನಪ್ಪ ಅಂದ್ರೆ ವೈರಸ್ ಟ್ರಾನ್ಸ್ಮಿಟ್ ಆಗುತ್ತೆ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ HIV ಸರ್ವಿಲೆನ್ಸ್ ನೆಟ್ವರ್ಕ್ ಏನಿದೆಯಲ್ಲ ಅದನ್ನ ಶಾರ್ಪ್ ಅಪ್ ಮಾಡ್ಬೇಕು, ಮತ್ತೆ ಎಸ್ಪೆಷಲಿ ಈ ಮಂಕಿ ಫಾಕ್ಸ್ ಯಾವ ತರ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಮೆನ್ ಟು ಮೆನ್ ಸೆಕ್ಸ್ ಮಾಡೋದ್ರಿಂದ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸರ್ವಿಲೆನ್ಸ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ನೋಡ್ರಿ, ನಮ್ಗೆ ಏನಪ್ಪ ಅಂದ್ರೆ ನಾಳೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಆಗ್ಲಿ SL ಆಗ್ಲಿ ಯಾವ ತರನಾಗಿ ನೀವು ಒಂದು ರೋಗವನ್ನ ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡಿ ಮತ್ತೆ ಡಿಟೆಕ್ಟ್ ಮಾಡಿ ರೋಗವನ್ನ ತಡೆ ಹಿಡಿತೀರಂದ್ರೆ ಅವಾಗ ನಿಮ್ಗೆ ಪಾಯಿಂಟ್ಸ್ ಬರಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಾಲೈಸ್ ಮಾಡೋಣ.
ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.